see yesterday we have discussed about what are solids what are the features of solids <coughs> classification of solids and all other details and we ended with types of crystalline solids like ionic solids covalent crystals ionic crystals, covalent crystals, metallic crystals, molecular crystals. in molecular crystals, again, depending upon the nature of the force, we have got three more types. polar molecular crystals, non-polar molecular crystals, hydrogen bonded molecular crystals. now we will look into other details. <clears throat> what are the characteristics of crystalline solids? what are all the terms that we use to understand various aspects of solids crystalline solids one such a term is lattice point what is a lattice point a crystal iruttala one design one crystal on the one geometrical model na crystal anta ಹಾಗಾದರೆ ಕ್ರಿಸ್ಟಲ್ಲಲ್ಲಿ ಅನೇಕ ಪಾರ್ಟಿಕಲ್ಸ್ ಇದೆ ಪಾರ್ಟಿಕಲ್ ಅಂದರೆ ಇಟ್ ಮೇ ಬಿ ಆಟಮ್ ಆರ್ ಐ ಆನ್ ಆರ್ ಮಾಲಿಕ್ಯೂಲ್ ಹಾಗಾದರೆ ಲ್ಯಾಟಿಸ್ ಪಾಯಿಂಟ್ ಅಂದರೆ ಅರ್ಥ ಇಟ್ ಈಸ್ ಎ ಪೊಸಿಷನ್ ಆಕ್ಯುಪೈಡ್ ಬೈ ಎ ಪಾರ್ಟಿಕಲ್ ಇನ್ ದ ಕ್ರಿಸ್ಟಲ್ ಕ್ರಿಸ್ಟಲ್ಲಿ ಒಂದು ಪಾರ್ಟಿಕಲ್ ಆಕ್ಯುಪೈ ಮಾಡಿಕೊಂಡಿರೋ ಜಾಗ ಈಗ ಫಾರ್ ಎಕ್ಸಾಂಪಲ್ see you can say this is a cube it has cubical geometry the corners are occupied by atomic spheres so this is the position occupied by a particle this position is called lattice point so as you could see in this small geometrical model how many lattice points are there? 1, 2, 3, 4, 5, 6, 7, 8. A cubical model has 8 lattice points. So, definition, one more question. What is a lattice point? It is a position occupied by a particle. Particle means either an atom or ion or a molecule. is a lattice point and

ಕವರ್ ಮಾಡುವ ರೀತಿ ಮೂರು ಆಕ್ಸಿಸ್ಗಳಲ್ಲಿ ಅದು ಡೆವಲಪ್ ಆಗಿದ್ದರೆ ತ್ರೀ ಡೈಮೆನ್ಷನಲ್ ಅರೇಂಜ್ಮೆಂಟ್ ಅಂತ ಕರಿತೀವಿ ಇಟ್ ಇಸ್ ಎ ರೆಗ್ಯುಲರ್ ಒಂದು ಕ್ರಮಬದ್ಧವಾದ ರೀತಿಯಲ್ಲಿ ರೆಗ್ಯುಲರ್ ತ್ರೀ ಡೈಮೆನ್ಷನಲ್ ಅರೇಂಜ್ಮೆಂಟ್ ಆಫ್ ಪಾಯಿಂಟ್ಸ್ ಲ್ಯಾಟಿಸ್ ಪಾಯಿಂಟ್ಸ್ ಇಸ್ ಕಾಲ್ಡ್ ಲ್ಯಾಟಿಸ್ ಕ್ರಿಸ್ಟಲ್ ಲ್ಯಾಟಿಸ್ ಆರ್ ಸ್ಪೇಸ್ ಲ್ಯಾಟಿಸ್ So, what is meant by space lattice or crystal lattice? Three dimensional arrangement of lattice points in space is called crystal lattice or space lattice, and those pink dots are nothing but lattice points. So, each dot represents the position of a particle, that is the definition of space lattice or crystal lattice. ನಾವು ಕಮಿಂಗ್ ಟು ವಾಟ್ ಈಸ್ ಮೆಂಟ್ ಬೈ ಯೂನಿಟ್ ಸೆಲ್ ಯೂನಿಟ್ ಸೆಲ್ ಅಂದರೆ ಏನು ನೋಡಿ ಇದು ಸ್ಪೇಸ್ ಲ್ಯಾಟಿಸ್ ಅಂತ ಹೇಳಿದೆ ಈ ಸ್ಪೇಸ್ ಲ್ಯಾಟಿಸ್ಸಲ್ಲಿ ಒಂದು ಸ್ಮಾಲೆಸ್ಟ್ ಪಾಸಿಬಲ್ ರಿಪೀಟಿಂಗ್ ಯೂನಿಟ್ ಇದೆ ಅದನ್ನು ನಾನು ಎಕ್ಸ್ ಆಕ್ಸಿಸಲ್ಲಿ ವೈ ಆಕ್ಸಿಸಲ್ಲಿ ಝಡ್ ಆಕ್ಸಿಸಲ್ಲಿ ರಿಪೀಟ್ ಮಾಡ್ತಾ ಹೋದಾಗ ನನಗೆ ಕಣ್ಣಿಗೆ ಕಾಣಬಹುದಾದ ಒಂದು ಕ್ರಿಸ್ಟಲ್ ಬರುತ್ತೆ ಯಾವ ಒಂದು ರಿಪೀಟಿಂಗ್ ಯೂನಿಟ್ ಇದೆ ಇಲ್ಲಿ ಈಗ ನಾನು ರಿಪೀಟಿಂಗ್ ಯೂನಿಟನ್ನು ನಿಮಗೆ ಹೆಚ್ಚು ಅದನ್ನು ಸ್ಟ್ರೆಸ್ ಮಾಡಿ ಬರ ತೋರಿಸ್ತೀನಿ ನೋಡಿ ಈಗ ಸೊ ದಿಸ್ ಈಸ್ ದಟ್ ರಿಪೀಟಿಂಗ್ ಯೂನಿಟ್ ಹೀಗಿರೋದು ಒಂದು ರಿಪೀಟಿಂಗ್ ಯೂನಿಟ್ ನಾನು ಇದನ್ನು ನಾನು ಎಕ್ಸ್ ಎಕ್ಸಾಕ್ಸಿಸಲ್ಲಿ ಬರಿತೀನಿ ಎಕ್ಸಾಕ್ಸಿಸಲ್ಲಿ ಬರೆದಾಗ ಕ್ರಿಸ್ಟಲ್ ಸ್ಟಾರ್ಟ್ ಗ್ರೋಯಿಂಗ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಸೊ ನೋಡಿ ಇದು ಅದೇ ಯೂನಿಟನ್ನು ನಾನು ರಿಪೀಟೆಡ್ ಆಗಿ ಜಾಯಿನ್ ಮಾಡಿದ್ದೀನಿ ಮೊದಲೇನು ಬರೆದಿದ್ದೆ ಅದನ್ನು ಪಕ್ಕದಲ್ಲಿ ಮತ್ತೆ ಬರೆದೆ ಅದರ ಪಕ್ಕದಲ್ಲಿ ಇನ್ನೊಂದು ಬರೀತೀನಿ ಹಾಗಾದರೆ ಯಾವ ಒಂದು ಸ್ಮಾಲೆಸ್ಟ್ ಯೂನಿಟನ್ನು ಯಾವ ಒಂದು ಸ್ಮಾಲೆಸ್ಟ್ ಯೂನಿಟ್ ಅನ್ನು ಎಕ್ಸಾಕ್ಸಿಸಲ್ಲಿ ನಾನು ರಿಪೀಟೆಡ್ ಆಗಿ ಜಾಯಿನ್ ಮಾಡ್ತಾ ಹೋದೆ ಆಗ ಕ್ರಿಸ್ಟಲ್ ಸ್ಟಾರ್ಟೆಡ್ ಗ್ರೋಯಿಂಗ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಹಾಗೆಯೇ ಅದನ್ನು ನಾನು ವೈ ಆಕ್ಸಿಸ್ ಅಲ್ಲಿ ರಿಪೀಟೆಡ್ ಆಗಿ ಜಾಯಿನ್ ಮಾಡ್ತಾ ಹೋದರೆ ನೋಡಿ ಇದು ಅದೇ ಯೂನಿಟನ್ನು ನಾನೀಗ ವೈ ಅಲ್ಲಿ ರಿಪೀಟೆಡ್ ಆಗಿ ಜಾಯಿನ್ ಮಾಡ್ತಾ ಇದ್ದೀನಿ ಸೊ ಇಟ್ ಸ್ಟಾರ್ಟೆಡ್ ಗ್ರೋಯಿಂಗ್ ಅಲಾಂಗ್ ವೈ ಆಕ್ಸಿಸ್ ಮತ್ತೆ ನಾನು ಅದನ್ನು ಝಡ್ ಅಲ್ಲಿ ರಿಪೀಟೆಡ್ ಆಗಿ ಬರೀತಾ ಹೋದರೆ ನೋಡಿ ಈಗ ಝಡ್ ಆಕ್ಸಿಸ್ ಇದು ಹಿಂಗೆ ಬರ್ತೀನಿ ಈ ಕಡೆ ನಮ್ಮ ನಮ್ಮ ಕಡೆ ಬರ್ತಾ ಹೋಗ್ತಾವೀಗ ಹೀಗೆ ಬರೆದಾಗ ಸೊ ಇಟ್ ಈಸ್ ಗ್ರೋಯಿಂಗ್ ಅಲಾಂಗ್ ಝಡ್ ಆಕ್ಸಿಸ್ ಸೊ ಹಾಗಾದರೆ ಸ್ಪೇಸ್ ಲ್ಯಾಟಿಸ್ ಬಗ್ಗೆ ನಾನೇನು ಹೇಳಿದೆ ಮೊದಲು ತ್ರೀ ಡೈಮೆನ್ಷನಲ್ ಅರೇಂಜ್ಮೆಂಟ್ ಆಫ್ ಪಾಯಿಂಟ್ಸ್ ಅಂತ ಹೇಳಿದ್ನಲ್ಲ ಆ ಒಂದು ಸ್ಪೇಸ್ ಲ್ಯಾಟಿಸ್ಸಿನ ಒಂದು ಸ್ಮಾಲೆಸ್ಟ್ ಪಾಸಿಬಲ್ ರಿಪೀಟಿಂಗ್ ಯೂನಿಟ್ ಅದನ್ನು ನಾವೇನಂತ ಕರಿತೀವಿ ಆ ಕ್ರಿಸ್ಟಿನ ಯೂನಿಟ್ ಸೆಲ್ ಅಂತ ಕರಿತೀವಿ ಸೊ ಹಾಗಾದರೆ ಇದು ಒಂದು ರೀತಿ ನಾನು ಬರೆದಿರೋ ಮಾಡೆಲ್ ಯೂನಿಟ್ಸ್ ಕ್ಯೂಬಿಕಲ್ ಮಾಡೆಲ್ ಅದು ಹಾಗಾದ್ರೆ ಇನ್ನೊಂದು ಸಲ ನೋಡಿ ನಿಮಗೆ ಕ್ಲಿಯರ್ ಆಗಲಿ ಅಂತ ಹೇಳಿ ಇನ್ನೊಂದು ಸಲ ಅದನ್ನು ನಾನು ಬರಿತಿದ್ದೀನಿ ಸೇ ದಿಸ್ ಈಸ್ ಎ ಕ್ಯೂಬಿಕಲ್ ಯೂನಿಟ್ ಸೆಲ್ ಇದು ಒಂದು ಕ್ಯೂಬಿಕಲ್ ಯೂನಿಟ್ ಸೆಲ್ ಅದನ್ನು ನಾನು ಎಕ್ಸ್ ಆಕ್ಸಿಸ್ ಅಲ್ಲಿ ರಿಪೀಟ್ ಮಾಡ್ತೀನಿ ವೈ ಆಕ್ಸಿಸ್ ಅಲ್ಲಿ ರಿಪೀಟ್ ಮಾಡ್ತೀನಿ ಝಡ್ ಅಲ್ಲಿ ರಿಪೀಟ್ ಮಾಡ್ತೀನಿ ಆಗ ನನಗೆ ಒಂದು ದೊಡ್ಡ ಕಣ್ಣಿಗೆ ಕಾಣಿಸಬಹುದಾದ ಕ್ರಿಸ್ಟಲ್ ಬರುತ್ತೆ ಇದು ಯೂನಿಟ್ ಸೆಲ್ ಇದನ್ನು ಯಾವುದೇ ಎಂಥ ಮೈಕ್ರೋಸ್ಕೋಪ್ನಲ್ಲೂ ಇದನ್ನು ನೋಡಲಿಕ್ಕಾಗೋದಿಲ್ಲ ಅಷ್ಟು ಚಿಕ್ಕದಿರುತ್ತದು ಅದು ಅದನ್ನು ನಾವು ಎಷ್ಟೋ ಸಂಖ್ಯೆಯಲ್ಲಿ ರಿಪೀಟ್ ಮಾಡಿದಾಗ ಒಂದು ಸೂಜಿಯ ಮೊನೆಯ ಮೇಲೆ ನಿಲ್ಲಬಹುದಾದ ಒಂದು ಕ್ರಿಟ್ಟಲ್ ಬರುತ್ತೆ ಆ ಸೂಜಿಯ ಮೊನೆಯ ಮೇಲೆ ನಿಲ್ಲಬಹುದಾದ ಕ್ರಿಟ್ಟಲಲ್ಲಿ ಇಂತಹ ನೂರಾರು ಯೂನಿಟ್ ಸೆಲ್ಸ್ ಇರುತ್ತೆ ಅದು ಯೂನಿಟ್ ಸೆಲ್ಲಿನ ಅರ್ಥ ಯೂನಿಟ್ ಸೆಲ್ ಈಸ್ ಎ ಸ್ಮಾಲೆಸ್ಟ್ ಪಾಸಿಬಲ್ ರಿಪೀಟಿಂಗ್ ಯೂನಿಟ್

ಅದನ್ನು ಮತ್ತೆ ಕಟ್ ಮಾಡ್ತಾ ಹೋದರೆ ಉಳಿಯೋದು ನಾ ಸಣ್ಣ ಒಂದು ಮ್ಯಾಚ್ ಬಾಕ್ಸ್ ಉಳಿಯುತ್ತೆ ಸೊ ಮ್ಯಾಚ್ ಬಾಕ್ಸನ್ನು ಹೇಗೆ ನಾನು ಎಕ್ಸ್ ಆ್ಯಕ್ಸಿಸಲ್ಲಿ ವೈ ಆಕ್ಸಿಸಲ್ಲಿ ಝಡ್ ಆ್ಯಕ್ಸಿಸಲ್ಲಿ ರಿಪೀಟೆಡ್ ಇಡ್ತಾ ಹೋದರೆ ಮ್ಯಾಚ್ ಬಾಕ್ಸಿನ ಆಕಾರದ ದೊಡ್ಡ ಬಾಕ್ಸ್ ಬರುತ್ತೆ ನನಗೆ ಆ ದೊಡ್ಡ ಬಾಕ್ಸನ್ನು ಹೊಡಿತಾ ಹೋದರೆ ಕೊನೆಗೊಳಿಯೋದು ಆ ಮೊದಲು ಇಟ್ಟಂತಹ ಮ್ಯಾಚ್ ಬಾಕ್ಸ್ ದಟ್ ಸ್ಮಾಲೆಸ್ಟ್ ಮ್ಯಾಚ್ ಬಾಕ್ಸ್ ಈಸ್ ಕಾಲ್ಡ್ ಯೂನಿಟ್ ಸೆಲ್ ಆಫ್ ದಟ್ ಜೊಮೆಟ್ರಿ ಇದು ಇಂಪಾರ್ಟೆಂಟ್ ವಾಟ್ ಈಸ್ ಮೆಂಟ್ ಬೈ ಯೂನಿಟ್ ಸೆಲ್ smallest possible repeating unit of the space lattice. now cubical design mm -hmm. cubical unit cell and tetragonal design mm hondi -hmm. tetragonal unit cell mm -hmm. and the hexagonal design hexagonal unit cell and the so depending upon the different geometries available, we have got different types of unit cells. okay, that is what is meant by Unit cell. Again, we have understood what is meant by lattice point, what is meant by space lattice, and what is meant by unit cell. Then, one more thing that we generally use while understanding different geometrical models of the crystal lattice is coordination number. So, what is meant by coordination number? ಈಗ ಕೋಆರ್ಡಿನೇಷನ್ ನಂಬರ್ ಅಂದಾಗ ನಾನು ನಿಮಗೆ ಒಂದು ಅರೇಂಜ್ಮೆಂಟ್ ತೋರಿಸ್ತಾ ಇದ್ದೀನಿ ಈಗ ಈ ಅರೇಂಜ್ಮೆಂಟಲ್ಲಿ ನೋಡಿ ಇದೊಂದು ಆರ್ ಅರೇಂಜ್ಮೆಂಟ್ ಇದು ಟೂ ಡೈಮೆನ್ಷನಲ್ ಅಷ್ಟೇ ಎಕ್ಸ್ ಆಕ್ಸಿಸಲ್ಲಿ ಡೆವಲಪ್ ಆಗಿದೆ ವೈ ಆಕ್ಸಿಸಲ್ಲಿ ಡೆವಲಪ್ ಆಗಿದೆ ಝಡ್ ಆ್ಯಕ್ಸಿಸಲ್ಲಿ ಡೆವಲಪ್ ಆಗಿಲ್ಲ ಝಡ್ ಆ್ಯಕ್ಸಿಸಲ್ಲಿ ಡೆವಲಪ್ ಆದಾಗ ಇಟ್ ಈಸ್ What it is, three dimensional and the karithi. idu two dimensional. Either imagine madre idu sphere to atomic sphere. idakke, adjacent how many particles are available? See close attach So, this sphere at the center of this plane or crystal is surrounded by one, two, three, four. So, these are in close contact with this total number of particles which are immediately adjacent to, to a particle under consideration. Naniga e vandu plain nalli, crystal na consider it is in touch with 1, 2, 3, 4. Hagadre total number of particles which are immediately adjacent to this particle in this crystal lattice is, is 4, and that number is called. Coordination number. So, again, what is definition of coordination number? Total number of particles which are immediately adjacent to each particle that you consider. Now, even the particular specific arrangement in a coordination number, yawde particle tokundur sa, 4 irat. Now, yajal tokolakog word, madhidalitakanta particle 1, 2, 3, 4. ಇತ್ತು ತೊಗೊಂಡ್ರೆ ಒನ್ ಟು ತ್ರೀ ಫೋರ್ ಇತ್ತು ತೊಗೊಂಡ್ರೆ ಒನ್ ಟು ತ್ರೀ ಫೋರ್ ಒಂದು ಸ್ಪೆಸಿಫಿಕ್ ಜೋಮೆಟ್ರಿಕಲ್ ಅರೇಂಜ್ಮೆಂಟ್ ತಗೊಂಡಾಗ ಕೋಆರ್ಡಿನೇಷನ್ ನಂಬರ್ ರಿಮೇನ್ಸ್ ಫಿಕ್ಸ್ಡ್ ಅದರ ಆಧಾರದ ಮೇಲೆ ಹೇಳ್ತೀವಿ ಇದರ ಕೋಆರ್ಡಿನೇಷನ್ ನಂಬರ್ ಇಷ್ಟಿದೆ ಅಂದ್ರೆ ಅರ್ಥ ಅಲ್ಲಿರ್ತಕ್ಕಂಥ ಜ್ಯಾಮೆಟ್ರಿ ಇಂಥದ್ದು ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದು ಯಾವಾಗ ಬೇಸ್ಡ್ ಆನ್ ಕೋಆರ್ಡಿನೇಷನ್ ನಂಬರ್ ಸೊ ವಿ ಹ್ಯಾವ್ ಅಂಡರ್ಸ್ಟುಡ್ ಒನ್ ಮೋರ್ ಟರ್ಮ್ ಆಫ್ ದಿಸ್ ಸ್ಟಡಿ Study of solids. <clears throat> okay, then, what about types of unit cells? On the crystalline lattice cell, how many types of unit cells we can expect? Mainly, there are two types. One is called primitive unit cell, which is also called simple unit cell. Another is called centered unit cell. ಪ್ರೈಮೇಟಿವ್ ಯೂನಿಟ್ ಸೆಲ್ ಅಂಡ್ ಸೆಂಟರ್ಡ್ ಯೂನಿಟ್ ಸೆಲ್ ಈಗ ಪ್ರೈಮೆಟಿವ್ ಯೂನಿಟ್ ಸೆಲ್ ಅಥವಾ ಸಿಂಪಲ್ ಯೂನಿಟ್ ಸೆಲ್ ಸಿಂಪಲ್ ಅಂದ್ಬಿಡ್ತೀವಿ ಸಿಂಪಲ್ ಅಂದ್ರೆ ಅರ್ಥ ಇಷ್ಟೇ ಒಂದು ಕ್ಯೂಬಿಕಲ್ ಡಿಸೈನ್ ಇದೆ ನನ್ನ ಹತ್ರ ಒಂದು ಕ್ಯೂಬಿಕಲ್ ಜೊಮೆಟ್ರಿ ಇದೆ ಈ ಕ್ಯೂಬಿಕಲ್ ಜೊಮೆಟ್ರಿಯಲ್ಲಿ ನೋಡಿ ಈ ಸಣ್ಣ ಯೂನಿಟ್ ಸೆಲ್ ಇದೆ ಈಗ ಅದು ಅಲ್ಲಿ ಯೂನಿಟ್ ಸೆಲ್ ಬರೆದಿದ್ದೇನೆ ನಾನೀಗ ಇದರಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಲ್ಯಾಟಿಸ್ ಪಾಯಿಂಟ್ಸ್ ಇದೆ So I e unit cell only how many particles are present only at the corners What is primitive unit cell or simple unit cell? It is a unit cell in which particles are found only at corners. It is called primitive unit cell. So again what is primitive unit cell it is a unit cell in which, ಪಾರ್ಟಿಕಲ್ಸ್ ಆರ್ ಫೌಂಡ್ ಓನ್ಲಿ ಅಟ್ ದ ಕಾರ್ನರ್ಸ್ ನೋವೇರ್ ಎಲ್ಸ್ ಹಾಗಿದ್ದರೆ ಅದು ಸಿಂಪಲ್ ಯೂನಿಟ್ ಸೆಲ್ ಸೊ ನೀವೇನು ನೋಡ್ತಾ ಇದೀರಿ ಇಲ್ಲಿ ಇಲ್ಲಿ ಪಾರ್ಟಿಕಲ್ಸ್ ಆರ್ ಫೌಂಡ್ ಓನ್ಲಿ ಅಟ್ ದ ಕಾರ್ನರ್ಸ್ ಆಫ್ ದ ಕ್ಯೂಬಿಕಲ್ ಯೂನಿಟ್ ಸೆಲ್ ಹಾಗಿದ್ದಾಗ ಅದನ್ನು ನಾವೇನಂತ ಕರೀಬಹುದು ಸಿಂಪಲ್ ಯೂನಿಟ್ ಸೆಲ್ ಆರ್ ಪ್ರೈಮೇಟಿವ್ ಯೂನಿಟ್ ಸೆಲ್ ಅಂತ ಕರಿತೀವಿ ಇನ್ನೊಂದು ಯಾವುದು ಹೇಳಿದೆ ನಾನು ಸೆಂಟರ್ಡ್ ಯೂನಿಟ್ ಸೆಲ್ ಅಂತ ಹೇಳಿದೆ ಅಲ್ಲಿ ಒಂದು ವರ್ಡ್ ಬಂತು ನೋಡಿ ಸೆಂಟರ್ಡ್ ಹಾಗಾದರೆ ಸೆಂಟರ್ಡ್ ಯೂನಿಟ್ ಸೆಲ್ ಈಸ್ ಎ ಯೂನಿಟ್ ಸೆಲ್ ಇನ್ ವಿಚ್ ಆರ್ ಫೌಂಡ್ ನಾಟ್ ಓನ್ಲಿ ಎಟ್ ದ ಕಾರ್ನರ್ಸ್ ಬಟ್ ಆಲ್ಸೋ ಸಮ್ ಅದರ್ ಪೊಸಿಷನ್ಸ್ ಅದರ್ ದೆನ್ ಕಾರ್ನರ್ಸ್ ಕಾರ್ನರ್ಸ್ ಅಲ್ಲಿ ಇರುವುದಲ್ಲದೆ ಕಾರ್ನರ್ಸ್ ಬಿಟ್ಟು ಬೇರೆ ಕೆಲವು ಜಾಗಗಳಲ್ಲೂ ಸಹ ಪಾರ್ಟಿಕಲ್ಸ್ ಕಂಡು ಬಂದರೆ ಅದನ್ನು ಸೆಂಟರ್ಡ್ ಯೂನಿಟ್ ಸೆಲ್ ಅಂತ ಕರಿತೀವಿ ಸೊ ಯೂನಿಟ್ ಸೆಲ್ ಅಲ್ಲಿ ಎಷ್ಟು ಟೈಪ್ ಎರಡು ಟೈಪ್ ಒಂದು ಪ್ರೈಮೇಟಿವ್ ಯೂನಿಟ್ ಸೆಲ್ ಇನ್ನೊಂದು ಸೆಂಟರ್ಡ್ ಯೂನಿಟ್ ಸೆಲ್ ಸೊ ಪ್ರೈಮೇಟಿವ್ ಯೂನಿಟ್ ಸೆಲ್ನಲ್ಲಿ ಪಾರ್ಟಿಕಲ್ಸ್ ಆರ್ ಫೌಂಡ್ ಓನ್ಲಿ ಎಟ್ ಕಾರ್ನರ್ಸ್ ಸೆಂಟರ್ಡ್ ಯೂನಿಟ್ಸ್ ಅಲ್ಲಿ ಯೂನಿಟ್ ಸೆಲ್ನಲ್ಲಿ ಪಾರ್ಟಿಕಲ್ಸ್ ಆರ್ ಫೌಂಡ್ ನಾಟ್ ಓನ್ಲಿ ಎಟ್ ಕಾರ್ನರ್ಸ್ ಬಟ್ ಆಲ್ಸೋ ಅಟ್ ಅದರ್ ಪೊಸಿಷನ್ಸ್ ಅದರ್ ದೆನ್ ಕಾರ್ನರ್ಸ್ ಸೆಂಟರ್ಡ್ ಯೂನಿಟ್ ಸೆಲ್ ಹಾಗಾದರೆ ಈಗ ಇಮ್ಯಾಜಿನ್ ಮಾಡಿರಿ ಸೊ ಇಲ್ಲಿ ಒಂದು ನಿಮಗೊಂದು ಅರೇಂಜ್ಮೆಂಟ್ ತೋರಿಸ್ತಾ ಇದ್ದೀನಿ ಹೀಗಿಟ್ಟರೆ ಇದನ್ನು ನೋಡಿರಿ ನಿಮಗೆ ಇದು ಒಂದು ಕಾರ್ನರ್ ಒನ್ ಟೂ ತ್ರೀ ಫೋರ್ ಫೋರ್ ಕಾರ್ನರ್ಸ್ ಅಂದ್ಕೊಳ್ಳಿ ಇದು ಇದರಲ್ಲೂ ಫೋರ್ ಕಾರ್ನರ್ಸ್ ಇದೆ ಹಾಗಾದರೆ ನಾನು ಈ ಕೆಳಗಿನ ಫೋರ್ ಆಟಮ್ಸು ಫೋರ್ ಕಾರ್ನರ್ಸು ಇದು ನಾಲ್ಕು ನಾಲ್ಕು ಕಾರ್ನರ್ ರೆಪ್ರೆಸೆಂಟ್ ಮಾಡತ್ತೆ ಹೀಗೆ ಇಡ್ತೀನಿ ನಾನೀಗ ಹಾಗಾದರೆ ಒಂದು ಎರಡು ಮೂರು ನಾಲ್ಕು ಮೇಲಿಂದು ಅದು ಕೆಳಗಿನ ಫೇಸ್ ಫೇಸಿದು ಹೀಗಿಟ್ಟಾಗ ಅದೊಂದು ಕ್ಯೂಬಿಕಲ್ ಡಿಸೈನ್ ಬಂತೀಗ ನನಗೆ ಇಟ್ ಈಸ್ ಎ ಕ್ಯೂಬಿಕಲ್ ಡಿಸೈನ್ ಜಸ್ಟ್ ಹೀಗೆ ನಾನು ಇಟ್ಟಾಗಿದ್ದನ್ನು ಟ್ರೈ ಮಾಡಿ ಅರ್ಥ ಮಾಡ್ಕೊಳ್ಳಿಕ್ಕೆ ನೋಡಿ ಹೀಗೆ ಹೀಗೆ ಇಟ್ಟಿದ್ದೀನಲ್ಲ ಒನ್ ಟೂ ತ್ರೀ ಫೋರ್ ಇದು ಒಂದು ಫೇಸ್ ಇದು ಆ ಕಡೆ ಬಂದರೆ ಅಲ್ಲಿ ಒಂದು ಫೇಸ್ ಇದೆ ಒನ್ ಟೂ ತ್ರೀ ಇವನ್ನೆಲ್ಲ ಸೇರಿಸಿ ಈ ಇದರ ಸೆಂಟ್ರಸ್ನೆಲ್ಲ ಸೇರಿಸಿದರೆ ಫೇಸ್ ಈ ಕಡೆ ಒಂದು ಫೇಸ್ ಬರುತ್ತಿಲ್ಲಿ ಹೀಗೆ ಇದೊಂದು ಫೇಸ್ ಹಾಗಾದರೆ ಇಲ್ಲಿ ಇದು ಒಂದು ಫೇಸ್ ಒನ್ ಟೂ ತ್ರೀ ಫೋರ್ ಅದೇ ಟೈಪ್ ನಾನು ಹೇಳಿದ್ದು ನಿಮಗೆ ಹೀಗಿಟ್ಟಾಗ ಇವೆರಡು ಇವೆರಡು ನಾಲ್ಕು ಕಾರ್ನರ್ಸ್ ಅದು ಹಾಗೆ ಅಂದ್ಕೊಂಡಾಗ ಇಲ್ಲೇಲಿ ಬಂತು ಮೂಲೆಗಳಲ್ಲಿ ಪಾಯಿಂಟ್ ಇರೋದಲ್ಲದೆ ಸೆಂಟರ್ನಲ್ಲಿ ಆ ಕ್ಯೂಬಿನ ಸೆಂಟರ್ನಲ್ಲಿ ಒಂದು ಪಾಯಿಂಟ್ ಇದೆ ಸೊ ದಿಸ್ ಈಸ್ ಕಾಲ್ಡ್ ಸೆಂಟರ್ಡ್ ಯೂನಿಟ್ ಸೆಲ್ ಹಿಯರ್ ಪಾರ್ಟಿಕಲ್ಸ್ ಆರ್ ಫೋನ್ ನಾಟ್ ಓನ್ಲಿ ಅಟ್ ದ ಕಾರ್ನರ್ಸ್ ಬಟ್ ಆಲ್ಸೋ ಅಟ್ ಸೆಂಟರ್ ಅದರ್ ದೆನ್ ಕಾರ್ನರ್ ಸೊ ಅದನ್ನು ನಾವು ಅದನ್ನು ನಾವೇನಂತ ಕರಿತೀವಿ ಸೆಂಟರ್ಡ್ ಯೂನಿಟ್ ಸೆಲ್ ಸಿಂಪಲ್ ಒಂದು ಸಲ ಓದಿಬಿಟ್ರೆ ಅದನ್ನ ರಿಪ್ರೊಡ್ಯೂಸ್ ಮಾಡೋದು ಆಗಿಬಿಡ್ಬೇಕು ನಮಗೆ ಸೆಂಟರ್ಡ್ ಯೂನಿಟ್ ಸೆಲ್ ಅಂತ ಎಲ್ಲಿ ಕೇಳಿದ್ರು ತಕ್ಕಣ ಇಟ್ ಈಸ್ ಎ ಯೂನಿಟ್ ಸೆಲ್ ಇನ್ ವಿಚ್ ಪಾರ್ಟಿಕಲ್ಸ್ ಆರ್ ಫೌಂಡ್ ನಾಟ್ ಓನ್ಲಿ ಅಟ್ ದ ಕಾರ್ನರ್ಸ್ ಬಟ್ ಆಲ್ಸೋ ಅಟ್ ಪೊಸಿಷನ್ಸ್ ಅದರ್ ದನ್ ಕಾರ್ನರ್ಸ್ ಕಾರ್ನರ್ಸಲ್ಲೂ ಇರುವುದಲ್ಲದೆ ಕಾರ್ನರ್ಸ್ ಬಿಟ್ಟು ಬೇರೆ ಜಾಗದಲ್ಲೂ ಸಹ ನಮಗೆ ಅಂಥದ್ದೊಂದು ಪಾರ್ಟಿಕಲ್ ಕಂಡು ಬಂದರೆ ಅದು ಸೆಂಟರ್ಡ್ ಯೂನಿಟ್ ಸೆಲ್ ಎಸ್ ಸೆಂಟರ್ಡ್ ಯೂನಿಟ್ ಸೆಲ್ಲಲ್ಲಿ ಮತ್ತೆ ನಾವು ಮೂರು ಟೈಪ್ಸನ್ನು ಕಾಣಬಹುದು ಪ್ರೈಮಿಟ್ ಯೂನಿಟ್ ಸೆಲ್ ಒಂದೇ ಅಲ್ಲಿ ಪಾರ್ಟಿಕಲ್ ಸರ್ಫೋಂಡ್ ಓನ್ಲಿ ಅಟ್ ದ ಕಾರ್ನರ್ಸ್ ಸೆಂಟರ್ಡ್ ಯೂನಿಟ್ ಸೆಲ್ ತಗೊಂಡಾಗ ನೀವು ತ್ರೀ ಟೈಪ್ಸ್ ಬರ್ತಾ ಒಂದನ್ನು ಬಾಡಿ ಸೆಂಟರ್ಡ್ ಯೂನಿಟ್ ಸೆಲ್ ಅಂತ ಕರಿತೀವಿ ಅಂದ್ರೆ ಅರ್ಥ ಬಿ ಸಿ ಸಿ ಬಿ ಸಿ ಆಮೇಲೆ ಬರ್ತೀನಿ ಸದ್ಯಕ್ಕೆ ಬಾಡಿ ಸೆಂಟರ್ಡ್ ಯೂನಿಟ್ ಸೆಲ್ ನೋಡಿ ಬಾಡಿ ಸೆಂಟರ್ಡ್ ಸೊ ಆ ಯೂನಿಟ್ ಸೆಲ್ಲಿನ ಮೂಲೆಗಳಲ್ಲಿ ಪಾರ್ಟಿಕಲ್ಸ್ ಇರುವುದಲ್ಲದೆ ಆ ಯೂನಿಟ್ ಸೆಲ್ಲಿನ ಸೆಂಟರ್ನಲ್ಲಿ ಒಂದು ಪಾರ್ಟಿಕಲ್ ಇದ್ದರೆ ಪಾರ್ಟಿಕಲ್ಸ್ ಆರ್ ಫೌಂಡ್ ನಾಟ್ ಓನ್ಲಿ ಅಟ್ ದ ಕಾರ್ನರ್ಸ್ ಬಟ್ ಆಲ್ಸೋ ಅಟ್ ಸೆಂಟರ್ ಆಫ್ ದ ಯೂನಿಟ್ ಸೆಲ್ ಇಟ್ ಇಸ್ ಕಾರ್ಡ್ ಬಾಡಿ ಸೆಂಟರ್ಡ್ ಯೂನಿಟ್ ಸೆಲ್ ನಾನು ಈ ಮೀನು ತೋರಿಸಿದ್ದ ಅದನ್ನೇ ನಾನೀಗ ಮೇಲೆ ನಾಲ್ಕು ಬಾಲ್ಸ್ ಇದ್ದು ಕೆಳಗೆ ನಾಲ್ಕು ಬಾಲ್ಸ್ ಮಧ್ಯದಲ್ಲಿ ಒಂದು ಇಟ್ಟಿದ್ದೆ ನಾನು ಅದು ಬಾಡಿ ಸೆಂಟರ್ಡ್ ಯೂನಿಟ್ ಸೆಲ್ ಅನ್ಸ್ಕೊಳ್ಳುತ್ತೆ ಇನ್ನೊಂದು ಫೇಸ್ ಸೆಂಟರ್ಡ್ ಯೂನಿಟ್ ಸೆಲ್ ನೋಡಿ ಬಾಡಿ ಸೆಂಟರ್ಡ್ ಅಂದಾಗ ಇದು ಇವಾಗ ನಾನು ಬರೆದಿರೋದು ಸಿಂಪಲ್ ಯೂನಿಟ್ ಸೆಲ್ ಇದು ಪ್ರೈಮೇಟಿ ಯೂನಿಟ್ಸೆಲ್ ಬಾಡಿ ಸೆಂಟರ್ ಹೆಂಗಿರುತ್ತಪ್ಪ ಅಂದರೆ ನಾಲ್ಕು ಎಂಟು ಮೂಲೆಗಳಲ್ಲಿ ಎಂಟು ಪಾರ್ಟಿಕಲ್ಸ್ ಇರುತ್ತೆ ಜೊತೆಗೆ ಇಲ್ಲಿ ಸೆನ್ ಬಾಡಿ ಸೆಂಟರ್ ಆ ಬಾಡಿಯ ಸೆಂಟ್ರ್ನಲ್ಲಿ ಒಂದು ಪಾರ್ಟಿಕಲ್ ಇದ್ದರೆ ಟೋಟಲಿ ಹೌ ಮಿನಿ ಲ್ಯಾಟಿಸ್ ಪಾಯಿಂಟ್ಸ್ ಒನ್ ಟೂ ತ್ರೀ ಫೋರ್ ಮೇಲೆ ನಾಲ್ಕು ಐದು ಆರು ಏಳು ಎಂಟು ಸೆಂಟ್ರಲ್ ಒಂದು ಬಾಡಿಯ ಸೆಂಟರ್ನಲ್ಲಿ ಒಂದು ಪಾರ್ಟಿಕಲ್ ಕೂತಿರುವುದರಿಂದ ಅದನ್ನು ಬಾಡಿ ಸೆಂಟರ್ಡ್ ಯೂನಿಟ್ ಸೆಲ್ ಅಂತ ಕರಿತೀವಿ ಇನ್ನೊಂದಿದೆ ಮೊದಲೇದು ಏನು ಹೇಳಿದೆ ನಾನು ಬಾಡಿ ಸೆಂಟರ್ಡ್ ಯೂನಿಟ್ ಸೆಲ್ ಹೇಳಿದೆ ಈಗ ಇನ್ನೊಂದು ಯಾವುದಪ್ಪ ಅಂತ ಹೇಳಿದರೆ ಫೇಸ್ ಸೆಂಟರ್ಡ್ ಯೂನಿಟ್ ಸೆಲ್ ಹೆಸರು ಹೇಳುವ ಹಾಗೆ ಬಾಡಿ ಸೆಂಟರ್ನಲ್ಲಿ ಇರೋಲ್ಲ ಎಲ್ಲ ಮೂಲೆಗಳಲ್ಲೂ ಪಾರ್ಟಿಕಲ್ಸ್ ಇರುತ್ತೆ ಜೊತೆಗೆ ಇದೊಂದು ಫೇಸ್ ನೋಡ್ರಿ ದಿಸ್ ಈಸ್ ಒನ್ ಫೇಸ್ ಆ ಫೇಸಿನ ಸೆಂಟರ್ನಲ್ಲಿ ಒಂದು ಪಾರ್ಟಿಕಲ್

ನೋಡಿ ಇದು ಒಂದು ಕ್ರಿಸ್ಟಲ್ ಶೇಪ್ ಜೊಮೆಟ್ರಿಕಲ್ ಶೇಪ್ ಅಂದ್ಕೊಡ್ರಿ ಈಗ ಇದಕ್ಕೆ ಇದೊಂದು ಬೇರೆ ಡಿಸೈನ್ ಕ್ಯೂಬಿಕಲ್ ಅಲ್ಲ ಇದರಲ್ಲಿ ಎರಡು ಕ್ಯೂಬ್ಸ್ ಇದೆ ಅಂತ ಇಮ್ಯಾಜಿನ್ ಮಾಡ್ಕೋಬೋದು ನೀವು ಇದು ಇಟ್ ಕ್ಯಾನ್ ಬಿ ಕಟ್ ಇನ್ ಟು ಟು ಕ್ಯೂಬಿಕಲ್ ಜೊಮೆಟ್ರಿಕಲ್ ಮಾಡೆಲ್ಸ್ ಇವು ಸದ್ಯಕ್ಕೆ ಇದು ಹೀಗೆ ಇರಲಿ ಪರವಾಗಿಲ್ಲ ಇದನ್ನೇ ಕ್ಯೂಬ್ ಅಂದ್ಕೊಳ್ರಿ ನೀವು ಲೆಂಗ್ತು ಬ್ರೆಡ್ತು ಇದರ ಇದರ ಲೆಂತ್ ಬ್ರೆಡ್ತು ಹೈಟ್ ಎಲ್ಲ ಸೇಮ್ ಇದೆ ಅಂದ್ಕೊಳ್ಳಿ ಇದನ್ನ ಕ್ಯೂಬಿಕಲ್ ಮಾಡೆಲ್ ಅಂದ್ಕೊಳ್ಳಿ ಆಗ ನೋಡಿ ಇದೊಂದು ಫೇಸ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಮೂಲೆಯಲ್ಲಿ ನಾಲ್ಕು ಈ ಈ ನಾಲ್ಕು ಮೂಲೆಯಲ್ಲಿ ನಾಲ್ಕು ಎಲ್ಲ ಮೂಲೆಗಳಲ್ಲೂ ನಾಲ್ಕು ಪಾರ್ಟಿಕಲ್ಸ್ ಇದ್ದು ನೋಡು ಫೇಸ್ ಈ ಫೇಸಿನ ಸೆಂಟರ್ನಲ್ಲಿ ಒಂದು ಪಾರ್ಟಿಕಲ್ ಅದರ ಅಪೋಸಿಟ್ ಫೇಸ್ ಅಲ್ಲಿ ಒಂದು ಪಾರ್ಟಿಕಲ್ ಈ ಕಡೆ ಫೇಸ್ ಒಂದು ಪಾರ್ಟಿಕಲ್ ಅದರ ಅಪೋಸಿಟ್ ಫೇಸ್ ಒಂದು ಪಾರ್ಟಿಕಲ್ ಟಾಪ್ ಫೇಸ್ ಒಂದು ಪಾರ್ಟಿಕಲ್ ಬಾಟಮ್ ಫೇಸ್ ಇದನ್ನು ಏನಂತ ಕರಿತೀವಿ ಪಾರ್ಟಿಕಲ್ಸ್ ಆರ್ ಫೋಂಡ್ ನಾಟ್ ಓನ್ಲಿ ಅಟ್ ದ ಕಾರ್ನರ್ಸ್ ಬಟ್ ಆಲ್ಸೋ ಅಟ್ ಸೆಂಟರ್ ಆಫ್ ಈಚ್ ಫೇಸ್ ಇಟ್ ಇಸ್ ಕಾಲ್ಡ್ ಫೇಸ್ ಸೆಂಟರ್ಡ್ ಯೂನಿಟ್ ಸೆಲ್ ಅಂತ ಕರೀತಾರೆ ಇದಲ್ಲದೆ ಇನ್ನೊಂದಿದೆ ಎಂಡ್ ಸೆಂಟರ್ಡ್ ಯೂನಿಟ್ ಸೆಲ್ ಅಂತ ಹೇಳಿ ಎಂಡ್ ಸೆಂಟರ್ಡ್ ಯೂನಿಟ್ ಸೆಲ್ ಅಂದರೆ ಅಲ್ಲಿ ಪಾರ್ಟಿಕಲ್ಸ್ ಆರ್ ಫೋಂಡ್ ನಾಟ್ ಓನ್ಲಿ ಅಟ್ ದ ಕಾರ್ನರ್ಸ್ ಬಟ್ ಆಲ್ಸೋ ಪಾರ್ಟಿಕಲ್ಸ್ ಆರ್ ಫೋಂಡ್ ಅಟ್ ಸೆಂಟರ್ಸ್ ಆಫ್ ಓನ್ಲಿ ಟು ಎನಿ ಟು ಅಪೋಸಿಟ್ ಫೇಸಸ್ ಎಲ್ಲ ಫೇಸ್ನಲ್ಲಿ ಇರಲ್ಲ ಈಗ ಎಂಡ್ ಸೆಂಟ್ರೆಡ್ ಅಂದರೆ ಎಂಟು ಮೂಲೆಗಳಲ್ಲಿ ಎಂಟು ಪಾರ್ಟಿಕಲ್ಸ್ ಇದ್ದು ಯಾವುದಾದರೂ ಎರಡು ಅಪೋಸಿಟ್ ಫೇಸ್ ಇಲ್ಲಿ ಒಂದು ಈ ಫೇಸ್ ತಗೊಂಡ್ರೆ ನಾನು ಇಲ್ಲಿ ಒಂದಿದ್ದರೆ ಅಪೋಸಿಟ್ ಫೇಸಲ್ಲಿ ಒಂದಿರುತ್ತೆ ಬೇರೆ ಫೇಸಲ್ಲಿ ಇರಲ್ಲ ಹಾಗಾದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತೇ ಲಾಟಿಸ್ ಪಾಯಿಂಟ್ಸ್ ಇರ್ತದೆ ಎಂಡ್ ಸೆಂಟ್ರೆಡ್ ಅಂದರೆ ಎಲ್ಲ ಮೂಲೆಗಳಲ್ಲಿ ಮತ್ತು ಯಾವುದೇ ಎರಡು ಫೇಸ್ಗಳ ಸೆಂಟರ್ನಲ್ಲಿ ಪಾರ್ಟಿಕಲ್ಸ್ ಇದ್ದರೆ ಅದನ್ನು ಎಂಡ್ ಸೆಂಟರ್ಡ್ ಯೂನಿಟ್ ಸೆಲ್ ಅಂತ ಕರಿತೀವಿ ಹಾಗಾದರೆ ಯೂನಿಟ್ ಸೆಲ್ ಅಲ್ಲಿ ಎರಡು ವೆರೈಟಿ ಒಂದು ಪ್ರೈಮಿಟಿ ಪ್ರೈಮರಿ ಯೂನಿಟ್ ಸೆಲ್ ಇನ್ನೊಂದು ಸೆಂಟರ್ಡ್ ಯೂನಿಟ್ ಸೆಲ್ ಸೆಂಟರ್ಡ್ ಯೂನಿಟ್ ಸೆಲ್ ಅಲ್ಲಿ ಟೈಪ್ ಬರುತ್ತೆ ಬಾಡಿ ಸೆಂಟರ್ಡ್ ಯೂನಿಟ್ ಸೆಲ್ ಫೇಸ್ ಸೆಂಟರ್ಡ್ ಯೂನಿಟ್ ಸೆಲ್ ಎಂಡ್ ಸೆಂಟರ್ಡ್ ಯೂನಿಟ್ ಸೆಲ್

ಡಿಸೈಡ್ ಮಾಡ್ತೇವೆ ಆ ಕ್ರಿಸ್ಟಲ್ ಕ್ಯೂಬಿಕಲ್ ಜೋಮೆಟ್ರಿಯನ್ನು ಹೊಂದಿದೆಯೇ ಟೆಟ್ರಾಗೋನಲ್ ಜ್ಯೋಮಿಟ್ರಿಯನ್ನು ಹೊಂದಿದೆಯೇ ಆರ್ಥೋರಾಂಬಿಕ್ ಇದೆಯೇ ಮೊನೋಕ್ಲಿನಿಕ್ಕ ಟ್ರೈಕ್ಲಿನಿಕ್ಕ ಇವೆಲ್ಲ ವೇರಿಯಸ್ ಜ್ಯೊಮೆಟ್ರಿಕಲ್ ಮಾಡೆಲ್ಸ್ ಹಾಗಾದರೆ ಒಂದು ಕ್ರಿಸ್ಟಲ್ ಹೊಂದಿರುವ ಜ್ಯೋಮೆಟ್ರಿಕಲ್ ಮಾಡೆಲ್ನ ನಾವು ಅರ್ಥ ಮಾಡಿಕೊಳ್ಳಲು ನಮಗೆ ಎರಡು ಕ್ರಿಸ್ಟಲ್ ಪ್ಯಾರಾಮೀಟರ್ಸ್ ಬೇಕು ವಿಚ್ ಆರ್ ದಿ ಪ್ಯಾರಾಮೀಟರ್ಸ್ ರಿಕ್ವೈರ್ಡ್ ಟು ಡಿಫೈನ್ ಜೊಮೆಟ್ರಿ ಆಫ್ ದ ಗಿವನ್ ಕ್ರಿಸ್ಟಲ್ಯಾಟಿಸ್ ಒನ್ ಈಸ್ ಕಾಲ್ಡ್ ಎಡ್ಜ್ ಲೆಂಗ್ ಎಡ್ಜ್ ಲೆಂಗ್ತ್ ಅದರ್ ಈಸ್ ಕಾಲ್ಡ್ ಇಂಟರ್ಫೇಷಿಯಲ್ ಆ್ಯಂಗಲ್ ಒಂದು ಎಡ್ಜ್ ಲೆಂಗ್ತು ಇನ್ನೊಂದು ಇಂಟರ್ಫೇಶಿಯಲ್ ಆ್ಯಂಗಲ್ ಹಾಗಾದರೆ ಎಡ್ಜ್ ಲೆಂತ್ ಅಂದ್ರೇನು ವಾಟ್ ಈಸ್ ಮೆಂಟ್ ಬೈ ಎಡ್ಜ್ ಲೆಂತ್ ಇಮ್ಯಾಜಿನ್ ಮಾಡಿರಿ ನಾನು ಇದನ್ನೇ ಒಂದು ಯೂನಿಟ್ ಸೆಲ್ ಅಂತ ತಗೋತೀನಿ ಇದು ಯೂನಿಟ್ ಸೆಲ್ ಸೊ ನನಗೆ ನಾನೇನು ಹೇಳ್ತೀನಿ ನಿಮಗೆ ಇದನ್ನು ಕ್ಯೂಬಿಕಲ್ ಡಿಸೈನ್ ಅಂದ್ಕೊಂಡ್ಬಿಡಿ ಫಾರ್ ದ ಟೈಮ್ ಬೀಯಿಂಗ್ ಕ್ಯೂಬ್ ಇದರಲ್ಲಿ ಲೆಂತ್ ಬ್ರೆಡ್ತು ಹೈಟು ಸೇಮ್ ಇದೆ ಅಂದ್ಕೊಳ್ಳೋಣ ನಾನು ಇಲ್ಲಿ ಕಟ್ ಮಾಡಿಬಿಟ್ರೆ ಅಷ್ಟಿರುತ್ತೆ ಅಂದ್ಕೊಳ್ಳಿ ಹಾಗಾದರೆ ಈ ಒಂದು ಕ್ಯೂಬಿಕಲ್ ಮಾಡೆಲ್ಲಲ್ಲಿ ಇದೊಂದು ಯೂನಿಟ್ ಸೆಲ್ ಅಂದ್ಕೊಳ್ಳೋಣ ಇದನ್ನು ರಿಪೀಟೆಡ್ ಆಗಿ ಇಂಥ ದಿನ ಮೇಲೊಂದು ಈ ಕಡೆ ಒಂದು ಹಿಂಗಿಡ್ತಾ ಹೋದರೆ ಒಂದು ದೊಡ್ಡ ಕ್ರಿಸ್ಟಲ್ ಬರುತ್ತೆ ಇದು ಯೂನಿಟ್ ಸೆಲ್ ಯೂನಿಟ್ ಸೆಲ್ಲಲ್ಲಿ ನೋಡಿ ಇದು ಎಕ್ಸ್ ಆಕ್ಸಿಸ್ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರೋದು ಇದು ವೈ ಆಕ್ಸಿಸ್ ಇದು ಝಡ್ ಆ್ಯಕ್ಸಿಸ್ ಇದು ಝಡ್ ಎಕ್ಸ್ ವೈ ಝಡ್ ಮ್ಯೂಚುಯಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅವೆಲ್ಲ ನಿಮಗೆ ಗೊತ್ತಿದೆ ಹಾಗಾದರೆ ಎಕ್ಸ್ ಎಕ್ಸಿಸ್ಸಿನ ಎಡ್ಜ್ ಇದೆಯಲ್ಲ ಯೂನಿಟ್ ಸೆಲ್ಲಿನಲ್ಲಿ ಎಕ್ಸ್ ಎಕ್ಸಿಸ್ಸಿನ ಎಡ್ಜ್ ಇದೆಯಲ್ಲ ಅದನ್ನು ಎಡ್ಜಲಿಂಗ್ ಅಲಾಂಗ್ ಎಕ್ಸ್ ಆಕ್ಸಿಸ್ ದಟ್ ಈಸ್ ರೆಪ್ರೆಸೆಂಟೆಡ್ ಬೈ ಸ್ಮಾಲ್ ಲೆಟರ್ ಎ ನೋಡಿ ಇದು ಯೂನಿಟ್ ಸೆಲ್ ಆಯಿತಾ ಇದು ಯೂನಿಟ್ ಸೆಲ್ ಅಂದ್ಕೊಡ್ರಿ ಕ್ಯೂಬಿಕಲ್ ಯೂನಿಟ್ ಸೆಲ್ ಇದು ಆಕ್ಸಿಸ್ ಇದು ವೈ ಆಕ್ಸಿಸ್ ಇದು ಝಡ್ ಆಕ್ಸಿಸ್ ಇದು ಯೂನಿಟ್ ಸೆಲ್ ಯೂನಿಟ್ ಸೆಲ್ಲಿನ ಎಕ್ಸ್ ಆಕ್ಸಿಸ್ ಅಲ್ಲಿ ಎಡ್ಜ್ ಅದನ್ನು ಎಡ್ಜ್ ಲೆಂತ್ ಸ್ಮಾಲ್ ಅಂತ ಕರೀತೀನಿ ವೈ ಆಕ್ಸಿಸ್ ಅಲ್ಲಿ ಎಡ್ಜ್ ಲೆಂತ್ ಸ್ಮಾಲ್ ಬಿ ಝಡ್ ಆಕ್ಸಿಸ್ ಅಲ್ಲಿ ಎಡ್ಜ್ ಲೆಂತ್ ಸ್ಮಾಲ್ ಸಿ ಸೊ ಎ ಬಿ ಸಿ ಆರ್ ದ ಎಡ್ಜ್ ಲೆಂಗ್ಸ್ ಆಫ್ ದ ಯೂನಿಟ್ ಸೆಲ್ ಅಲಾಂಗ್ ಎ ಆಕ್ಸಿಸ್ ಬಿ ವೈ एक्सिस वै एक्सिसंग अलाूनिट से आ यूनिट से अदिट ಝಡ್ ಆ್ಯಕ್ಸಿಸಲ್ಲಿ ಅದೇ ಯೂನಿಟ್ಸಲ್ಲಿ ನಾನು ಲೆಂತ್ ಎಷ್ಟಿದೆ ಎಡ್ಜ್ ಲೆಂತ್ ಸ್ಮಾಲ್ ಸಿ ನೋಡಿ ಕ್ಯೂಬಿಕಲ್ ಡಿಸೈನ್ ಅಂದಾಗ ಲೆಂತ್ ಬ್ರೆಡ್ತು ಹೈಟು ಈಕ್ವಲ್ ಇದ್ದರೆ ಕ್ಯೂಬು ಹಾಗಾದರೆ ಕ್ಯೂಬಿಕಲ್ ಡಿಸೈನಲ್ಲಿ ಎಡ್ಜ್ ಲೆಂತ್ಗಳ ರಿಲೇಷನ್ ಏನು ಎ ಇಸ್ ಈಕ್ವಲ್ ಟು ನಾನು ಏನು ಹೇಳಿದೆ ಇದು ಕ್ಯೂಬು ಇದು ಬಿ ಇಷ್ಟೇ ಇದೆ ಅಂದ್ಕೊಳ್ರಿ ಇದು ಬಿ ಇದು ಸಿ ಹಾಗಾದ್ರೆ ಎ ಬಿ ಸಿ ಈಕ್ವಲ್ ಇದ್ದಾಗ ದ ಡಿಸೈನ್ ಈಸ್ ಕಾಲ್ಡ್ ಕ್ಯೂಬಿಕಲ್ ಜೋಮೆಟ್ರಿಕಲ್ ಡಿಸೈನ್ ಅದನ್ನ ಕ್ಯೂಬಿಕಲ್ ಜೋಮೆಟ್ರಿ ಅಂತ ಕರಿತೀವಿ ಹಾಗಾದ್ರೆ ಕ್ಯೂಬ್ ಅಂತ ನಿರ್ಧರಿಸೋದು ಯಾವಾಗ ವೆನ್ ದ ಎಡ್ಜ್ ಲೆಂಗ್ಸ್ ಆರ್ ಈಕ್ವಲ್ ಸ್ಮಾಲ್ ಎ ಇಸ್ ಈಕ್ವಲ್ ಟು ಸ್ಮಾಲ್ ಬಿ ಇಸ್ ಈಕ್ವಲ್ ಟು ಸ್ಮಾಲ್ ಸಿ ಅದೊಂದು ಪ್ಯಾರಾಮೀಟರ್ ಆಯಿತು ಇನ್ನ ಇಂಟರ್ಫೇಷಿಯಸ್ ಆ್ಯಂಗಲ್ ನೋಡು ಇದೊಂದು ಫೇಸು ಇದೊಂದು ಫೇಸು ಈ ಒಳಭಾಗದಲ್ಲಿ ಒಳಭಾಗದಲ್ಲಿ ಸೊ ಇದೊಂದು ಫೇಸು ಈ ಈ ಎರಡು ಈ ನಮ್ಮ ರೂಮ್ ನಲ್ಲಿ ನಿಂತ್ಕೊಂಡ್ರೆ ನಾವು ಈ ಕಡೆ ಒಂದು ವಾಲ್ ಕಾಣಿಸುತ್ತೆ ಈ ಕಡೆ ಒಂದು ವಾಲ್ ಕಾಣಿಸ್ತದೆ ಎರಡು ವಾಲ್ಗಳ ಮಧ್ಯದ ಆಂಗಲ್ ಇದರ್ಫೇಷಿಯಸ್ ಆಂಗಲ್ ಅಥವಾ ಅಂತ ಕರಿತೀವಿ ನಾವು ನೋಡಿ ಇದು ಎಕ್ಸ್ ಆಕ್ಸಿಸ್ ಇದು ವೈ ಆಕ್ಸಿಸ್ ಎಕ್ಸ್ ವೈ ಆಕ್ಸಿಸ್ ಮಧ್ಯದ ಆ್ಯಂಗಲ್ನ ಆಲ್ಫಾ ಅಂತ ಕರಿತೀವಿ ಆಕ್ಸಿಸ್ ಝಡ್ ಆಕ್ಸಿಸ್ ಮಧ್ಯದ ಆ್ಯಂಗಲ್ನ ಬೀಟಾ ಅಂತ ಕರಿತೀವಿ ಝಡ್ ಆಕ್ಸಿಸ್ ಮತ್ತು ಆಕ್ಸಿಸ್ ಮಧ್ಯದ ಆಂಗಲ್ ಗಾಮ ಅಂತ ಕರಿತೀವಿ ಆಲ್ಫಾ ಬೀಟಾ ಗಾಮ ಆಲ್ಫಾ ಇಸ್ ದ ಆ್ಯಂಗಲ್ ಬಿಟ್ವೀನ್ ಎಕ್ಸ್ ಆಕ್ಸಿಸ್ ಆ್ಯಂಡ್ ವೈ ಆಕ್ಸಿಸ್ ಬಿಟಾ ಇಸ್ ದ ಆ್ಯಂಗಲ್ ಬಿಟ್ವೀನ್ ವೈ ಆಕ್ಸಿಸ್ ಆ್ಯಂಡ್ ಝಡ್ ಆ್ಯಕ್ಸಿಸ್ ಗಾಮಾ ಇಸ್ ದ ಆ್ಯಂಗಲ್ ಬಿಟ್ವೀನ್ ಝಡ್ ಆ್ಯಕ್ಸಿಸ್ ಆ್ಯಂಡ್ ಎಕ್ಸ್ ಆಕ್ಸಿಸ್ ಅವನ್ನ ಇಂಟರ್ಫೇಶಿಯಲ್ ಆ್ಯಂಗಲ್ಸ್ ಅಂತ ಕರಿತೀವಿ ಇಂಟರ್ಫೇಷಿಯಸ್ ಆ್ಯಂಗಲ್ ನೈಂಟಿ ಇಂಥ ಕಡೆ ಇಂಥ ತೊಗೊಂಡ್ರೆ ನಾವೀಗ ಆಲ್ ದಿ ಇಂಟರ್ಫೇಶಿಯಲ್ ಆ್ಯಂಗಲ್ಸ್ ಆರ್ ನೈಂಟಿ ಡಿಗ್ರಿ ಅದು ಇಂಟರ್ಫೇಶಿಯಸ್ ಆ್ಯಂಗಲ್ ಹಾಗಾದರೆ ಟು ಪ್ಯಾರಾಮೀಟರ್ಸ್ ಇದೆ ಒಂದು ಆಕ್ಸಿಯಲ್ ಆ್ಯಂಗಲ್ಸ್ ಆರ್ ಇಂಟರ್ಫೇಶಿಯಸ್ ಆ್ಯಂಗಲ್ಸ್ ಇನ್ನೊಂದು ಎಡ್ಜ್ಲೆಂಕ್ಸ್ ಅಂತ ಕರಿತೀವಿ ಇನ್ನು ಮೇಲೆ ಎಡ್ಜ್ ಲೆಂಕ್ಸ್ಗೆ ನಾವೇನಂತ ಕರಿತೀವಿ ಸ್ಮಾಲ್ ಎ ಸ್ಮಾಲ್ ಬಿ ಸ್ಮಾಲ್ ಸಿ ಇಂಟರ್ಫೇಶಿಯಸ್ ಆ್ಯಂಗಲ್ಸ್ಗೆ ಆಲ್ಫಾ ಬೀಟಾ ಗ್ಯಾಮ ಆಲ್ಫಾ ಬೀಟಾ ಗ್ಯಾಮ ಇದರ ಆಧಾರದ ಮೇಲೆ ನಾವು ಸೆವೆನ್ ಕ್ರಿಸ್ಟಲ್ ಸಿಸ್ಟಮ್ಸನ್ನು ಐಡೆಂಟಿಫೈ ಮಾಡಿದ್ದೀವಿ ಭೂಮಿಯ ಮೇಲಿರ್ತಕ್ಕಂಥ ಎಲ್ಲ ವೆರೈಟಿ ಆಫ್ ಕ್ರಿಸ್ಟಲ್ಸ್ ಒಂದು ಕಡೆ ರಾಶಿ ಹಾಕ್ಕೊಂಡು ಒಂದೇ ಟೈಪ್ ಮಾಡೆಲ್ ಇರ್ತಕ್ಕಂಥವನ್ನೆಲ್ಲ ಒಂದು ಕಡೆ ಇಡ್ತಾ ಹೋದರೆ ದಟ್ ಬಿಗ್ ಹೀಪ್ ಆಫ್ ದ ಕ್ರಿಸ್ಟಲ್ಸ್ ಕೆನ್ ಬಿ ಕಟ್ ಇಂಟು ಸೆವೆನ್ ಹೀಪ್ಸ್ ದೊಡ್ಡ ಕ್ರಿಸ್ಟಲ್ಗಳ ರಾಶಿಯನ್ನು ನಾವು ಒಂದೇ ಟೈಪ್ ಇರೋನೆಲ್ಲ ಒಂದು ಕಡೆ ಇಡ್ತಾ ಹೋದರೆ ದಟ್ ಕೆನ್ ಬಿ ಕ್ಲಾಸಿಫೈಡ್ ಇಂಟು ಸೆವೆನ್ ಹೀಪ್ಸ್ ಏಳು ಗುಂಪುಗಳನ್ನಾಗಿ ನಾವು ಅದನ್ನು ವಿಂಗಡಿಸಬಹುದು ಹಾಗಾದರೆ ಅರ್ಥ ಇಷ್ಟೇ ಆಲ್ ದ ಕ್ರಿಸ್ಟಲ್ಸ್ ಆನ್ ದ ಪ್ಲಾನೆಟ್ ಅರ್ತ್ ಆರ್ ಕ್ಲಾಸಿಫೈಡ್ ಇಂಟು ಸೆವೆನ್ ಜೊಮೆಟ್ರಿಕಲ್ ಮಾಡೆಲ್ಸ್ ಸೊ ವಿ ಹೌ ಮಿನಿ ಕ್ರಿಸ್ಟಲ್ ಸಿಸ್ಟಮ್ಸ್ ಆರ್ ದೇರ್ ಸೆವೆನ್ ಕ್ರಿಸ್ಟಲ್ ಸಿಸ್ಟಮ್ಸ್ ಆರ್ ದೇರ್ ಆ ಸೆವೆನ್ ಕ್ರಿಸ್ಟಲ್ ಸಿಸ್ಟಮ್ಸ್ ಯಾವ್ಯಾವು ಸೆವೆನ್ ಕ್ರಿಸ್ಟಲ್ ಸಿಸ್ಟಮ್ಸ್ ಯಾವ್ಯಾವು ಅಂತ ಹೇಳಿದರೆ ಎಸ್ ಹಾಗೆ ಎಲ್ಲವನ್ನು ಮನಸ್ಸಿನಲ್ಲಿ ಇಟ್ಕೊಂಡ್ಬಿಡ್ಬೇಕು ಕ್ಯೂಬಿಕ್ ಸಿಸ್ಟಮ್ ಸಿ ಸ್ಟ್ಯಾಂಡ್ಸ್ ಫಾರ್ ಕ್ಯೂಬಿಕ್ ಸಿಸ್ಟಮ್ ನೆನ್ಪಿಟ್ಕೊಳ್ಳಿಕ್ಕೆ ಮತ್ತು ಪ್ಯಾರಾಮೀಟರ್ಗಳನ್ನು ಹೇಳಲಿಕ್ಕೆ ಅನುಕೂಲ ಆಗಲಿ ಅಂಥೇಳಿ ನಾನು ನಿಮಗೆ ಕೊಟ್ಟಿರ್ತಕ್ಕಂತಹ ನೋಟ್ಸಲ್ಲಿ ಕೊಟ್ಟಿರೋ ಟೇಬಲ್ನಲ್ಲೂ ಇಲ್ಲಿ ಯಾವ ಆರ್ಡ್ರನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಅದೇ ಆರ್ಡರ್ನಲ್ಲೇ ಬರ್ತೀನಿ ಕ್ಯೂಬಿಕ್ ಸಿಸ್ಟಮ್ ಇದು ಟಿ ಅಂದರೆ ಟೆಟ್ರಾಗೋನಲ್ ಓ ಅಂದರೆ ಆರ್ಥೋರಾಂಬಿಕ್ ಸಿ ಸ್ಟ್ಯಾಂಡ್ಸ್ ಫಾರ್ ಕ್ಯೂಬಿಕ್ ಟಿ ಸ್ಟ್ಯಾಂಡ್ಸ್ ಫಾರ್ ಟೆಟ್ರಾಗೋನಲ್ ಓ ಸ್ಟ್ಯಾಂಡ್ಸ್ ಫಾರ್ ಆರ್ಥೋರಾಂಬಿಕ್ ಇದು ಯಾಕೆ ಸರ್ ಹೀಗೆ ಬರಿಬೇಕು ಇವಾಗ ಹೇಳ್ತೀನಿ ನಿಮಗೆ ಸುಮ್ ನೆನ್ಪಿಟ್ಕೊಳ್ಳೋಕೆ ಹೇಳ್ತೀನಿ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಮೊದಲು ಮೂರು ಫಸ್ಟ್ ತ್ರೀ ಆರ್ಡರ್ನಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಸಿ ಟಿ ಓ ನೆಕ್ಸ್ಟ್ ಟ್ರೈ ಕ್ಲಿನಿಕ್ ಅಂತ ಹಂಗೆ ನೆನ್ಪಿಟ್ಕೊಳ್ರೆ ಕ್ಲಿನಿಕ್ ಟ್ರೈ ಕ್ಲಿನಿಕ್ ಆ ನಂತರ ಎಕ್ಸಾಗೋನಲ್

हर कोने बरूचार अदे आर्डर हेपिटे कमर्शियल टैक्स आफीसर् मोनोक्लिक्लिंग ओके या बरी प्रश्ने वेड यू से क्रिट स्यूबिडे अंड इंटरफेशल आंगल नोटले ಎ ಇಸ್ ಈಕ್ವಲ್ ಟು ಬಿ ಬಿಸ್ ಈಕ್ವಲ್ ಟು ಸಿ ಇದರಲ್ಲಿ ಲಾಟ್ ಒನ್ ಡಿಟೋ ನೆನ್ಪಿಟ್ಕೊಳ್ಳೋಕೆ ಅನುಕೂಲ ಆಯ್ತು ಈಗ ನಮಗೆ ಹಾಗಾದ್ರೆ ಅಲ್ಲಿ ಎ ಎಸ್ ಈಕ್ವಲ್ ಟು ಬಿ ಇಸ್ ಈಕ್ವಲ್ ಟು ಸಿ ಇದು ಎ ಎಸ್ ಈಕ್ವಲ್ ಟು ಬಿ ಇಸ್ ಈಕ್ವಲ್ ಟು ಸಿ ಮತ್ತು ಇವೆರಡಕ್ಕೂ ಎಡ್ ದಿ ಸೇಮ್ ಇದ್ರೂ ಆ್ಯಂಗಲ್ಸ್ ಎಲ್ಲ ಡಿಫ್ರೆನ್ಸ್ ಬರುತ್ತೆ ಅದಕ್ಕೆ ದೇ ಆರ್ ಆಫ್ ಟು ಡಿಫ್ರೆಂಟ್ ಟೈಪ್ಸ್ ಸೊ ಟಿ ಬಂದರೆ ಎ ಇಸ್ ಈಕ್ವಲ್ ಟು ಬಿ ನಾಟ್ ಈಕ್ವಲ್ ಟು ಸಿ ಇದು ಅಷ್ಟೇ ಎ ಈಸ್ ಟು ಬಿ ಬಿಟ್ ನೋ ಫ್ರಮ್ ಟಾಪ್ ಸೆಕೆಂಡ್ ಇದು ಲಾಸ್ಟ್ ಬಟ್ ಒನ್ ಇದು ಹಾಗಾದರೆ ಇದು ಎರಡನೇದು ಇಂದ ಟಾಪಿಂದ ಎರಡನೇದು ಎರಡು ಸೇಮ್ ಇರ್ತವೆ ಎಸ್ ಈಕ್ವಲ್ ಈಲ್ ಟು ಸಿ ಎ ಸಿಲ್ವಲ್ ಈಕ್ವಲ್ ಬಟ್ ಬಹುಶಃ ನೋಡಿ ಇದನ್ನ ಇದು ಎಡ್ ಎಡ್ಜ್ ಲೆಂತ್ ಎ ಇದು ಎಡ್ಜ್ಲೆಂಗ್ ಬಿ ದೇ ನಿಯರ್ಲಿ ಈಕ್ವಲ್ ದಿಸ್ ದಿಸ್ ಆರ್ ನಿಯರ್ಲಿ ದಿಸ್ ಇಸ್ ವೆರಿ ಲಾಂಗ್ ಹಾಗಾದರೆ ಎ ಎಸ್ ಈಕ್ವಲ್ ಟು ಬಿ ನಾಟ್ ಈಕ್ವಲ್ ಟು ಸಿ ಹೀಗಿರುತ್ತೆ ಅದು ಕ್ಯೂಬಿಕಲ್ ಮೋ ಆ ಮಾಡೆಲ್ ಅದಕ್ಕೆ ಟೆಟ್ರಾಗೋನಲ್ ಟೆಟ್ರಾಗೋನಲ್ ಹೆಕ್ಸಾಗೋನಲ್ ದೇ ಆರ್ ಆಫ್ ಸಿಮಿಲರ್ ಟೈಪ್ ಆಸ್ ಫಾರ್ ಆರ್ ಕನ್ಸರ್ನ್ ಈಗ ಈ ಮೂರಿದವಲ್ಲ ಮಧ್ಯದಲ್ಲಿ ಅವು ಮೂರು ಒಂದು ಅವೆಲ್ಲ ಹೇಗಪ್ಪ ಅಂದರೆ ಯಾವುದೊಂದು ಈಕ್ವಲ್ ಅಲ್ಲ ಅಲ್ಲಿ ಆಲ್ ದಿ ಅಡ್ಜ್ಸ್ ಆರ್ ಅನ್ಈಕ್ವಲ್ ಈ ಟೈಪ್ ನೆನಪಿಟ್ಕೊಳ್ಳೋಕೆ ಒಂದು ದಾರಿ ಮಾಡ್ಕೋಬೇಕು ನಮಗೆ ಓಕೆ ನೋಡಿ ಫಸ್ಟ್ ಆ್ಯಂಡ್ ಲಾಸ್ಟ್ ಎ ಇಸ್ ಈಕ್ವಲ್ ಟು ಬಿ ಈಸ್ ಈಕ್ವಲ್ ಟು ಸಿ ಎ ಎಸ್ ಈಕ್ವಲ್ ಟು ಬಿ ಈಸ್ ಈಕ್ವಲ್ ಟು ಸಿ ಎ ಎಸ್ ಈಕ್ವಲ್ ಟು ಬಿ ನಾಟ್ ಈಕ್ವಲ್ ಟು ಸಿ ಎಸ್ ಈಕ್ವಲ್ ಟು ಬಿ ನಾಟ್ ಈಕ್ವಲ್ ಟು ಸಿ ಇವೆಲ್ಲ ಹೇಗೆ ಎ ನಾಟ್ ಈಕ್ವಲ್ ಟು ಬಿ ನಾಟ್ ಈಕ್ವಲ್ ಟು ಸಿ ಎ ನಾಟ್ ಈಕ್ವಲ್ ಟು ಬಿ ನಾಟ್ ಈಕ್ವಲ್ ಟು ಸಿ ಎ ನಾಟ್ ಈಕ್ವಲ್ ಟು ಬಿ ನಾಟ್ ಈಕ್ವಲ್ ಟು ಸಿ ಯಾವುದೊಂದು ಅಲ್ಲಿ ಈಕ್ವಲ್ ಇರಲ್ಲ ಇವು ಎಡ್ ಲೆಂತ್ ಅನ್ನು ನೆನ್ಪಿಟ್ಕೊಳ್ಳೋದು ಪ್ರೊವೈಡೆಡ್ ನಾವು ಈ ಆರ್ಡ್ರಲ್ಲಿ ಬರ್ಕೊಂಡ್ರೆ ಸುಲಭ ಸಿ ಆ್ಯಂಡ್ ಆರ್ ಸೇಮ್ ಟಿ ಆ್ಯಂಡ್ ಹೆಚ್ ಸೇಮ್ ಒ ಎಮ್ ಟಿ ಅವು ಒಂದು ಟೈಪ್ ಇರ್ತವೆ ನೆಕ್ಸ್ಟ್ ಇಂಟರ್ಫೇಶಿಯಲ್ ಆ್ಯಂಗಲ್ಸಿಗೆ ಬಂದರೆ ಅವನ್ನ ನೆನ್ಪಿಟ್ಕೊಳ್ಳೋ ಸ್ಟೈಲ್ ಹೇಗಿರ್ತಪ್ಪ ಅಂದರೆ ಆಲ್ಫಾ ಇಸ್ ಈಕ್ವಲ್ ಟು ಬಿ इज ईक्वल टू गैम इज ईक्वल टू नाइंटी डिग्री ज्ञापस्क्री वो क्यूब तक आल द इंटरफेशियल एंगल आर नाइंटी डिग्री अद क्यूबिकल सिस्टम हाँ वेंड यू से ए क्रिस्टल सिस्टम इज क्यूबि इन दट सिसम ए इज ईक्वल टू बी इज ईक्वल टू सी आलफा इज ईक्वल टू बीटा इज ईक्वल टू गाम इज ईक्वल टू नाइंटी डिग्री इले टेटागोनल हाँ आमले सो नेक स्टैल नोड़ी ಇಲ್ಲಿ ಆಲ್ಫಾ ಇಸ್ ಈಕ್ವಲ್ ಟು ಬೀಟಾ ಇಸ್ ಈಕ್ವಲ್ ಟು ಗಾಮ ನಾಟ್ ಈಕ್ವಲ್ ಟು ನೈಂಟಿ ಡಿಗ್ರಿ ಅದೊಂದು ಸ್ಟೈಲೇನು ಬಿಟ್ಕೊಳಕ್ಕೆ ಅಲ್ಲಿ ಎಲ್ಲವೂ ಈಕ್ವಲ್ ಆಲ್ ಆಫ್ ದೆಮ್ ಆರ್ ನೈಂಟಿ ಡಿಗ್ರಿ ಈಚ್ ಇಲ್ಲಿ ಎಲ್ಲವೂ ಈಕ್ವಲ್ ಯಾವುದೊಂದು ನೈಂಟಿ ಡಿಗ್ರಿ ಅಲ್ಲ ಮೂರು ಆ್ಯಂಗಲ್ ಈಕ್ವಲ್ ಇರ್ತವೆ ಬಟ್ ನೈಂಟಿ ಡಿಗ್ರಿ ಇರಲ್ಲ ಅಲ್ಲಿ ಮೂರು ಆ್ಯಂಗಲ್ ಈಕ್ವಲ್ ಇರ್ತವೆ ನೈಂಟಿ ಡಿಗ್ರಿ ಇರುತ್ತೆ ಹಾಗಾದ್ರೆ ನೋಡಿ ಕ್ಯೂಬಿಕಲ್ ರಾಂಬೋಹೆಡ್ರಲ್ ಇವನ್ನ ಐಡೆಂಟಿಫೈ ಮಾಡೋದು ಹೆಂಗೆ ಕ್ಯೂಬಿಕಲ್ ಸಿಸ್ಟಮ್ ಎಸ್ ಈಕ್ವಲ್ ಟು ಬಿ ಈಸ್ ಈಕ್ವಲ್ ಟು ಸಿ ಆ್ಯಂಗಲ್ ಆಲ್ಫಾ ಈಕೋಸ್ ಬಿಟಾ ಇಕೋಸ್ ಗಾಮಾ ಈಕೋಸ್ ನೈಂಟಿ ಡಿಗ್ರಿ ಇದಕ್ಕೆ ಬಂದರೆ ಎ ಇಸ್ ಈಕ್ವಲ್ ಟು ಬಿ ಈಸ್ ಈಕ್ ಟು ಸಿ ಆಲ್ಫಾ ಇಕೋಸ್ ಬಿಟಾ ಈಕೋಸ್ ಗಾಮಾ ಈಸ್ ನಾಟ್ ಈಕ್ವಲ್ ಟು ನೈಂಟಿ ಡಿಗ್ರಿ ಹೀಗೆ ಹಾಗೆ ಏನಾದರೂ ಒಂದು ಮಾಡ್ಕೋಬೇಕು ನಾವು ದಟ್ ಇಸ್ ಇಂಥದ್ದು ಎಂಟ್ರೆನ್ಸಿಗೂ ಕೇಳಬಹುದು ಸೊ ದೇರ್ ಈಸ್ ಎ ಸಿಸ್ಟಮ್ ಇನ್ ವಿಚ್ ಎ ಇಸ್ ನಾಟ್ ಈಕ್ವಲ್ ಟು ಬಿ ನಾಟ್ ಈಕ್ವಲ್ ಟು ಸಿ ಆಲ್ಫಾ ಇಸ್ ಈಕ್ವಲ್ ಟು ಗಾಮಾ ಇಸ್ ಈಕ್ವಲ್ ಟು ನೈಂಟಿ ಡಿಗ್ರಿ ಬೀಟ ಈಸ್ ನಾಟ್ ಈಕ್ವಲ್ ಟು ನೈಂಟಿ ಡಿಗ್ರಿ ಹೀಗೆಲ್ಲ ಹೇಳ್ತಾರೆ ಆಗ ಸಿಸ್ಟಮ್ ಯಾವುದು ದೆನ್ ದಟ್ ಕ್ರಿಸ್ಟಲ್ ಸಿಸ್ಟಮೀಸ್ ಅಂತ ಹೇಳಿ ನಾಲ್ಕು ಆಪ್ಷನ್ಸ್ ಕೊಡ್ತಾರೆ ಹಾಗಾದರೆ ಈ ಒಂದು ಟೇಬಲ್ ಟೇಬಲರ್ ಫಾರಮ್ ಏನು ನಿಮ್ಮ ನೋಟ್ಸಲ್ಲಿದೆ ಅದನ್ನು ನೆನಪಿಟ್ಕೊಂಡ್ರೆ ನಾನು ಹೇಳಿರೋ ಆರ್ಡರ್ನಲ್ಲಿ ಯು ಕ್ಯಾನ್ ಈಸಿಲಿ ರಿಮೆಂಬರ್ ಆ್ಯಂಡ್ ಯು ಕ್ಯಾನ್ ಗೆಟ್ ಈಸಿಲಿ ಒನ್ ಮಾರ್ಕ್ ಸೊ ಯು ಯು ಆ್ಯಂಗಲ್ಸ್ ಕೊಂಡ್ಕೊಳ್ಳಿ ಇದು ಹಾಗೆ ಇರುತ್ತೆ ಇದು ಡಿಟೋ ಇದು ಡಿಟೋ ಸುಲಭ ಹಾಗಾದರೆ ಹಾಗಾದರೆ ಎ ಈಕ್ವಲ್ ಬಿ ಕೋಸ್ ಸಿ ಅದು ಹಾಗಿರಬೇಕು ಇದು ಎ ಕೋಸ್ ಬಿ ನಾಟ್ ಈಕ್ವಲ್ ಟು ಸಿ ಬಟ್ ಆಲ್ ದಿ ಆರ್ ನೈಂಟಿ ಡಿಗ್ರಿ ಇವು ಮೂರು ಎಡ್ ಲೆಂಕ್ ಸೇಮ್ ಇರಲ್ಲ ಬಟ್ ಆ್ಯಂಗಲ್ಸ್ ಆರ್ ನೈಂಟಿ ಡಿಗ್ರಿ ಹಾಗಿರುತ್ತೆ ಓಕೆ ನಿಮಗೆ ಯಾವುದಾದ್ರೂ ಒಂದು ಬಾಕ್ಸ್ ಮನೆಯಲ್ಲಿ ನೀವು ಪ್ಯಾಕಿಂಗ್ ಯಾವ್ದಾನ ಒಂದು ಕೊಂಡ್ಕೊಂಡು ಬಂದಾಗ ಬಂದಿರತಕ್ಕಂಥ ಆ ಪ್ಯಾಕೇಜ್ ಬಾಕ್ಸನ್ನು ನೋಡಿದಾಗ ನಿಮ್ಗೆ ಅನಿಸ್ಬೋದು ಅಲ್ಲಿ ಎ ಬಿ ಸಿ ಯಾವುದೊಂದು ಈಕ್ವಲ್ ಇಲ್ಲ ಬಟ್ ಆಲ್ ದಿ ಇಂಟರ್ನಲ್ ಆ್ಯಂಗಲ್ಸ್ ಆರ್ ನೈಂಟಿ ಡಿಗ್ರಿ ಹಾಗಾದ್ರೆ ಯಾವುದೊಂದು ಈಕ್ವಲ್ ಇಲ್ಲ ಆಲ್ ದಿ ಇಂಟರ್ನಲ್ ಆ್ಯಂಗಲ್ಸ್ ಆರ್ ನೈಂಟಿ ಡಿಗ್ರಿ ಆರ್ಥೋರಾಂಬಿಕ್ ಅಂತ ಹೇಳಿ ರೆಕಗ್ನೈಸ್ ಮಾಡಬೇಕು ಇಟ್ಸ್ ವೇ ಆಫ್ ನಾವು ಕಲ್ತಿದ್ದನ್ನು ಅಲ್ಲಿ ಯಾವುದೋ ಒಂದು ನೋಡಿದಾಗ ಅದಕ್ಕೆ ಅಪ್ಲೈ ಮಾಡಿ ನಾವು ಐಡೆಂಟಿಫೈ ಮಾಡಿದಾಗ ಇವು ನೆನಪು ಉಳಿತಾವ ನಮಗೆ ಓಕೆಪ್ಪ ಸೊ ಇಲ್ಲಿಗೆ ಬಂದಾಗ ಮೊನೋಕ್ಲಿನಿಕ್ ಟ್ರೈ ಕ್ಲಿನಿಕ್ ಟ್ರೈ ಕ್ಲಿನಿಕ್ ಹೇಗಂದರೆ ಹೇಗಂದ್ರೆ ಟ್ರೈ ಕ್ಲಿನಿಕ್ ಸಿಸ್ಟಮ್ ಇದೆಯಲ್ಲ ಅಲ್ಲಿ ಯಾವುದೊಂದು ಎಡ್ಜಸ್ ಈಕ್ವಲ್ ಅಲ್ಲ ಆ್ಯಂಗಲ್ಸ್ ನೋಡಿ ಆಲ್ಫಾ ನಾಟ್ ಈಕ್ವಲ್ ಟು ಬೀಟಾ ನಾಟ್ ಈಕ್ವಲ್ ಟು ಗಾಮ ನಾಟ್ ಈಕ್ವಲ್ ಟು ನೈಂಟಿ ಡಿಗ್ರಿ ಯಾವ ಆ್ಯಂಗಲ್ಸು ಈಕ್ವಲ್ ಅಲ್ಲ ಯಾವುದೊಂದು ನೈಂಟಿ ಡಿಗ್ರಿ ಅಲ್ಲ ಎಲ್ಲ ಹೋಪ್ಲೆಸ್ ಅಂದರೆ ಕ್ಲಿನಿಕ್ ಎಡ್ ಲೆಂಗ್ಸ್ ಎಲ್ಲ ಅನ್ಇಕ್ವಲ್ ಆಲ್ ದಿ ಇಂಟರ್ಫೇಷಿಯಲ್ ಆ್ಯಂಗಲ್ಸ್ ಆರ್ ಅನ್ಇಕ್ವಲ್ ಆ್ಯಂಡ್ ಯಾವುದೊಂದು ನೈಂಟಿ ಡಿಗ್ರಿ ಅಲ್ಲ ಹಾಗಿದ್ದಾಗ ಅದನ್ನು ಕ್ಲಿನಿಕ್ ಅಂತ ಕರಿತೀವಿ ಯಾವ ಲೆಂಗ್ಸು ಈಕ್ವಲ್ ಅಲ್ಲ ಯಾವ ಆ್ಯಂಗಲ್ಸ್ ಈಕ್ವಲ್ ಅಲ್ಲ ಯಾವುದೊಂದು ನೈಂಟಿ ಡಿಗ್ರಿ ಇಲ್ಲ ಇದು ಇವೆರಡಕ್ಕೆ ಬಂದಾಗ ಹೆಕ್ಸಾಗನಲ್ಲಲ್ಲಿ ಹೆಕ್ಸಾಗನಲ್ಲಲ್ಲಿ ಆಲ್ಫಾ ಈಸ್ ಈಕ್ವಲ್ ಟು ಬೀಟಾ ಈಸ್ ಈಕ್ವಲ್ ಟು ನೈಂಟಿ ಡಿಗ್ರಿ ಗಾಮಾ ಈಸ್ ಒನ್ ಟ್ವೆಂಟಿ ಡಿಗ್ರಿ ಹಂಗಿರುತ್ತೆ ನೋಡಿ ಹೆಕ್ಸಾಗನಲ್ಲಿ ಬಂದಾಗ ಆಲ್ಫಾ ಬೀಟಾ ನೈಂಟಿ ಡಿಗ್ರಿ ಇರುತ್ತೆ ಗಾಮ ಒನ್ ಟ್ವೆಂಟಿ ಡಿಗ್ರಿ ಇರುತ್ತೆ ಇದು ಇದಕ್ಕೆ ಬಂದಾಗ

ಆಗ ಐಡೆಂಟಿಫೈ ಮಾಡ್ತಾ ಇರಬೇಕು ಯಾವುದನ್ನ ಬಾಕ್ಸ್ ಸಿಕ್ಕಾಗ ಇದು ಯಾವ ಟೈಪ್ ಇದೆ ಇದನ್ನು ಯಾವುದು ಅಂತ ಹೇಳ್ಬೋದು ನಾವು ಸೊ ಇದು ಕ್ರಿಸ್ಟಲ್ ಸಿಸ್ಟಮ್ ಸೆಟ್ ಸೆವೆನ್ ಕ್ರಿಸ್ಟಲ್ ಸಿಸ್ಟಮ್ ಆಗಿದೆ ಮತ್ತು ಅವಕ್ಕೆ ಎಡ್ಜ್ ಲೆಂಗ್ಸ್ ಹೇಳಿದ್ದೀನಿ ಮತ್ತು ಇಂಟರ್ಫೇಶಿಯಲ್ ಆ್ಯಂಗಲ್ಸ್ ಹೇಳಿದ್ದೀನಿ ಜೊತೆಗೆ ನಿಮ್ಮ ನೋಟ್ಸಲ್ಲಿ ನೀವು ನೋಡಿದರೆ ಒಂದೊಂದಕ್ಕೆ ಮಿನಿಮಮ್ ಒಂದು ಎಕ್ಸಾಂಪಲ್ ಕ್ಯೂಬಿಕಲ್ ಸಿಸ್ಟಮ್ಗೆ ಒಂದು ಎಕ್ಸಾಂಪಲ್ ಹೇಳಿ ಅಂದರೆ ಕಾಮನ್ ಸಾಲ್ಟ್ ಎನ್ ಎ ಸಿ ಎಲ್ ಡೈಮಂಡ್

ಆರ್ಥೋರಾಂಬಿಕ್ಕಿಗೆ ರಾಂಬಿಕ್ ಸಲ್ಫರ್ ಮೊನೋಕ್ಲಿನಿಕ್ಕಿಗೆ ಇನ್ನೊಂದು ಸಲ್ಫರ್ ಇದೆ ಮೊನೋಕ್ಲಿನಿಕ್ ಸಲ್ಫರ್ ಸುಲಭ ಹೇಳಕ್ಕೆ ಸಲ್ಫರ್ನಲ್ಲಿ ಡಿಫರೆಂಟ್ ಕ್ರಿಟಲೈನ್ ಫಾರ್ಮ್ಸ್ ಆರ್ ದೇರ್ ಅಲಾಟ್ರಪಿಕ್ ಫಾರ್ಮ್ಸ್ ಆರ್ ದೇರ್ ಒಂದು ಆರ್ಥೋರಾಂಬಿಕ್ ಸಲ್ಫರ್ ಮೊನೋಕ್ಲಿನಿಕ್ ಸಲ್ಫರ್ ಆರ್ಥೋರಾಂಬಿಕಿಗೆ ಎಕ್ಸಾಂಪಲ್ ಹೇಳು ಅಂದರೆ ರಾಂಬಿಕ್ ಸಲ್ಫರ್ ಮೊನೋಕ್ಲಿನಿಕ್ಕಿಗೆ ಮೊನೋಕ್ಲಿನಿಕ್ ಸಲ್ಫರ್ ಟೆಟ್ರಾಗ್ ಇದೆ ಅದು ಟ್ರೈ ಕ್ಲಿನಿಕ್ ಅಂದಾಗ ಪೊಟ್ಯಾಸಿಯಂ ಡೈಕ್ರೋಮೇಟ್ ಟೆಟ್ರಾ ಕ್ಲಿನಿಕ್ ಅಂದಾಗ ಟ ಸಾರಿ ಟ್ರೈ ಕ್ಲಿನಿಕ್ ಅಂದಾಗ ಇದು ಪೊಟ್ಯಾಸಿಯಂ ಡೈಕ್ರೊಮೇಟ್ ಕಾಪರ್ ಸಲ್ಫೇಟ್ ಕ್ರಿಸ್ಟಲ್ ಕಮ್ಸ್ ಅಂಡರ್ ಟ್ರೈ ಕ್ಲಿನಿಕ್ ಎಕ್ಸಾಗನಲ್ಗೆ ಗ್ರಾಫೈಟ್ ಅಲ್ಲಿ ಡೈಮಂಡ್ ಇದು ಗ್ರಾಫೈಟ್ ಎಕ್ಸಾಗನಲ್ಗೆ ರಾಂಬೋಹೈಡ್ರಲ್ಗೆ ರಾಂಬೋಹೆಡ್ರಲ್ಗೆ ಮರ್ಕ್ಯೂರಿಕ್ ಸಲ್ಫೈಡ್ ಜ್ಞಾಪಿಸ್ಕೊಂಬಿಡಿ ರಾಂಬೋಹೈಡ್ರಲ್ಗೆ ಹೆಚ್ ಜಿ ಎಸ್ ಮರ್ಕ್ಯೂರಿಕ್ ಸಲ್ಫೈಡ್ ಹೀಗೆ ಸೊ ದೀಸ್ ಆರ್ ಆಲ್ ವೇರಿಯಸ್ examples of these things <clears throat> okay so now we have completed crystal systems okay see now we have learned about various crystal systems which can be arranged on the basis of edge lengths and interfacial or axial angles and you have to remember that tabular form in, in the manner in which i have written so c t o a commercial tax officer ಆ ಟೈಪ್ ಬರೀಬೇಕು ಆಮೇಲೆ ಮೋನೋಕ್ಲಿನಿಕ್ ಟ್ರೈಕ್ಲಿನಿಕ್ ಆಮೇಲೆ ನಮ್ಮ ಮ್ಯಾಥಮೆಟಿಕ್ಸ್ ಮಿನಿಸ್ಟರ್ ಎಚ್ ಆರ್ ಎಸ್ನ ಗ್ರಾಮ್ಸ್ಕೊಂಡ್ರೆ ಲಾಸ್ಟ್ ಟು ಹೆಚ್ ಆ್ಯಂಡ್ ಆರ್ ಬರುತ್ತೆ ಅವನ್ನು ಆರ್ಡ್ರಲ್ಲಿ ನೆನಪಿಟ್ಕೊಳ್ಳಿ ಇಂಟರ್ಫೇಶಿಯಲ್ ಆ್ಯಂಗಲ್ಸ್ ಆ್ಯಂಡ್ ಆಕ್ಸಿಯಲ್ ಆ್ಯಕ್ಸಿಯಲ್ ಆ್ಯಂಗಲ್ಸ್ ಅಂತ ಹೇಳಿ ಓಕೆ ಸೊ ಇದಾದ ಮೇಲೆ ನಾವೀಗ ಇನ್ನು ಸ್ವಲ್ಪ ಇನ್ನು ಸ್ವಲ್ಪ ಹೈಯರ್ ಲೆವೆಲಿಗೆ ಎಂಟ್ರಾಗ್ತದೆ ಎಂಟ್ರಾಗೋಣ ಒಂದೊಂದು ಯೂನಿಟ್ ಸೆಲ್ಲಲ್ಲಿ ಕಾರ್ನರ್ಸಲ್ಲಿ ಪಾರ್ಟಿಕಲ್ಸ್ ಇದ್ದರೆ ಪ್ರೈಮೇಟಿ ಯೂನಿಟ್ ಸೆಲ್ ಅಥವಾ ಸಿಂಪಲ್ ಯೂನಿಟ್ ಸೆಲ್ ಅಂತ ಕರಿತೀವಿ ಸೊ ಹೀಗೆ ಹಾಗಾದರೆ ಕ್ಯೂಬಿಕಲ್ ಸಿಸ್ಟಮ್ನಲ್ಲಿ ಹೌ ಮಿನಿ ಸ್ಪೇಸ್ ಲ್ಯಾಟಿಸಸ್ ಆರ್ ಬ್ರಾವಿಸ್ ಲ್ಯಾಟಿಸಸ್ ಆರ್ ಅವೈಲಬಲ್ ಕ್ಯೂಬಿಕ್ ಸಿಸ್ಟಮ್ ಜೊಮೆಟ್ರಿ ಕ್ಯೂಬಿಕ್ ಮತ್ತು ಅದರಲ್ಲಿ ಆ ಕ್ಯೂಬಿಕಲ್ ಡಿಸೈನ್ನಲ್ಲಿ ಇಲ್ಲೆಲ್ಲಿ ಪಾರ್ಟಿಕಲ್ಸ್ ಇದೆ ಅದರಲ್ಲಿ ಮೂರು ಬರುತ್ತೆ ತ್ರೀ ಸಿಸ್ಟಮ್ಸ್ ಇಯರ್ ಕ್ಯೂಬಿಕಲ್ ಸಿಸ್ಟಮ್ಸಲ್ಲಿ ಮೂರು ಒಂದು ಸಿಂಪಲ್ ಕ್ಯೂಬಿಕ್ ಸಿಸ್ಟಮ್ ಆರ್ ಪ್ರೈಮಿಟಿವ್ ಕ್ಯೂಬಿಕ್ ಸಿಸ್ಟಮ್ ಬಿ ಸಿ ಸಿ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಸಿಸ್ಟಮ್ ಎಫ್ ಸಿ ಸಿ ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಸಿಸ್ಟಮ್ ಹೀಗೆ ಹಾಗಾದರೆ ಪ್ರತಿಯೊಂದು ಸಿಸ್ಟಮ್ನಲ್ಲೂ ಮತ್ತೆ ಫರ್ದರ್ ಬ್ರಾವಿಸ್ ಲ್ಯಾಟಿಸಸ್ ಅಂತ ಬರುತ್ತೆ ಲೆಕ್ಕ ಹಾಕಿದಾಗ ಸೆವೆನ್ ಕ್ರಿಸ್ಟಲ್ ಸಿಸ್ಟಮ್ಸಿಂದ ಫೋರ್ಟೀನ್ ಲ್ಯಾಟಿಸಸ್ ಆರ್ ಅವೈಲಬಲ್ ದೇರ್ ಆರ್ ಸೆವೆನ್ ಕ್ರಿಸ್ಟಲ್ ಸಿಸ್ಟಮ್ಸ್ ಅಂಡ್ ಫೋರ್ಟೀನ್ ಸ್ಪೇಸ್ ಲ್ಯಾಟೀಸಸ್ ಇದಕ್ಕೆ ಮೂರಿದೆ ಇದಕ್ಕೆ ಎರಡಿದೆ ಇದಕ್ಕೆ ನಾಲ್ಕಿದೆ ಇದಕ್ಕೆರಡಿದೆ ಇದಕ್ಕೆ ಒಂದು ಒಂದು ಒಂದಿದೆ ಹಾಗೆ ಲೆಕ್ಕ ಹಾಕಿದಾಗ ಇದು ಒಂದು ಎಂಟ್ರೆನ್ಸ್ ಕ್ವಶನ್ನೇ ಟೋಟಲ್ ನಂಬರ್ ಆಫ್ ಕ್ರಿಸ್ಟಲ್ ಸಿಸ್ಟಮ್ ಸೀಸ್ ಅಂತ ನಾಲ್ಕು ಆಪ್ಷನ್ಸ್ ಬರ್ತಾವೆ ಆನ್ಸರ್ ಸೆವೆನ್ ಟೋಟಲ್ ನಂಬರ್ ಆಫ್ ಬ್ರಾವೀಸ್ ಲ್ಯಾಟಿಸಸ್ ಅಂತ ಕೇಳಿದಾಗ ಫೋರ್ಟೀನ್ ಹೌ ಮೆನಿ ಬ್ರಾವೀಸ್ ಲ್ಯಾಟಿಸಸ್ ಆರ್ ದೇರ್ ಫಾರ್ ಕ್ಯೂಬಿಕ್ ಸಿಸ್ಟಮ್ ತ್ರೀ ಒಂದು ಸಿಂಪಲ್ ಕ್ಯೂಬಿಕ್ ಸಿಸ್ಟಮ್ బాడీ సెంటర్డ్ క్యూబిక్ సమ్ ఫేస్ సెంటర్డ్ క్యూబిక్ సమ్ ఇవు ఇంపార్టెంట్ నమకి సో ఇందుకే గోగల హోగల్ నాం ఇవురకి నాం డీటేల్ స్టడీ మాట్వి ఆ డీటేల్ స్టడి ఏనీగా రిగార్డింగ్ సింపుల్ క్యూబిక్ సమ్ ఈస్కీ సింపల్ క్యూబిక్ అందా సమ్ ఈస్ క్యూబిక్ అది ఎస్ ఈక్వల్ టు ఈజ్ ఈక్వల్ టు ఆల్ఫా ఈజ్ ఈక్ల్ టు టా ఈజీకల్ టు గ మజ్జికల్ టు నైంటీ డిగ్రీ ಅದು ಕ್ಯೂಬಿಕ್ ಸಿಸ್ಟಮ್ ಅದರಲ್ಲಿ ಪಾರ್ಟಿಕಲ್ಸ್ ಎಲ್ಲೆಲ್ಲಿ ಇದೆ ಬರೀ ಮೂಲೆಗಳಲ್ಲಿ ಮಾತ್ರ ಪಾರ್ಟಿಕಲ್ಸ್ ಇದ್ದರೆ ಸಿಂಪಲ್ ಕ್ಯೂಬಿಕ್ ಎಸ್ ಸಿ ಅಂತ ಕರಿತೀವಿ ಎಂಟು ಮೂಲೆಗಳಲ್ಲಿ ಎಂಟು ಪಾರ್ಟಿಕಲ್ಸ್ ಇದ್ದು ಸೆಂಟರ್ನಲ್ಲಿ ಒಂದಿದ್ದರೆ ಬಾಡಿ ಸೆಂಟರ್ಡ್ ಲ್ಯಾಟಿಸ್ ಬಿ ಸಿ ಸಿ ಬಾಡಿ ಸೆಂಟರ್ಡ್ ಲ್ಯಾಟಿಸ್ ಎಲ್ಲ ಮೂಲೆಗಳಲ್ಲಿ ಒಂದೊಂದು ಪಾರ್ಟಿಕಲ್ ಇದ್ದು ಪ್ರತಿ ಫೇಸ್ ಸೆಂಟರ್ನಲ್ಲಿ ಒಂದು ಪಾರ್ಟಿಕಲ್ ಇದ್ದರೆ ಎಫ್ ಸಿ ಸಿ ಹಾಗಾದರೆ which are the bravis lattices or space lattices of cubic system. three, one is called simple cubic system, body-centered cubic system, face-centered cubic system. next question in a how many particles are there in simple cubic system, body-centered cubic system, fcc, one of unit cell only? simple cubic crystal is in ಅದರ್ ಯೂನಿಟ್ ಸೆಲ್ ಅಲ್ಲಿ ಎಷ್ಟು ಪಾರ್ಟಿಕಲ್ಸ್ ಇದೆ ಅದ ಲೆಕ್ಕ ಹಾಕುವುದು ಹೇಗೆ ನೋಡಿ ಈಗ ಇಮ್ಯಾಜಿನ್ ಮಾಡ್ರಿ ಈಗ ಒಂದು ಸಿಂಪಲ್ ಕ್ಯೂಬ್ ಬರ್ಕೊಳ್ತೀನಿ ನಾನೀಗ ಸಿಂಪಲ್ ಕ್ಯೂಬ್ ಪಾರ್ಟಿಕಲ್ಸ್ ಆರ್ ಫೌಂಡ್ ಅಟ್ ದಿ ಕಾರ್ನರ್ಸ್ ಓಕೆ ಜಸ್ಟ್ ಇಮ್ಯಾಜಿನ್ ಇದೊಂದು ಸಿಂಪಲ್ ಕ್ಯೂಬ್ ಸಿಂಪಲ್ ಕ್ಯೂಬ್ ಬರ್ತೀನಿ ನಾನು ಈ ಎಲ್ಲ ಮೂಲೆಗಳಲ್ಲೂ ಪಾರ್ಟಿಕಲ್ಸ್ ಇದೆ ಸಿಂಪಲ್ ಕ್ಯೂಬ್ ಅಂದರೆ ಪಾರ್ಟಿಕಲ್ಸ್ ಆರ್ ಫೌಂಡ್ ಪಾರ್ಟಿಕಲ್ಸ್ ಆರ್ ಫೌಂಡ್ ಓನ್ಲಿ ಎಟ್ ದ ಕಾರ್ನರ್ಸ್ ಈಗ ಒಂದು ಕ್ರಿಸ್ಟಲ್ ಅಂದಾಗ ಇಂಥದ್ದು ಎಷ್ಟೋ ನಂಬರ್ ರಿಪೀಟ್ ಆಗಿರ್ತವೆ ಎಕ್ಸ್ ಆ್ಯಕ್ಸಿಸಲ್ಲಿ ವೈ ಆಕ್ಸಿಸಲ್ಲಿ ಝಡ್ ಆ್ಯಕ್ಸಿಸಲ್ಲಿ ಸೊ ನಾನು ಇನ್ನೊಂದನ್ನು ಬರಿತೀನಿ ಹೀಗೆ ಹಾಗೆ ಬರೆದಾಗ ಅಕ್ಕಪಕ್ಕದಲ್ಲಿ ಎರಡು ಯೂನಿಟ್ ಸೆಲ್ ಬರೆದೀನಿ ಆಗ ಈ ಮೂಲೆಯಲ್ಲಿರೋ ಪಾರ್ಟಿಕಲ್ ಇಟ್ ಬಿಲಾಂಗ್ಸ್ ಟು ಟೂ ಯೂನಿಟ್ ಸೆಲ್ಸ್ ನಾವು ಈ ಯೂನಿಟ್ ಸೆಲ್ಗೂ ಇದು ಮೂಲೆ ಈ ಮೂಲೆ ಇದಕ್ಕೂ ಸೇರುತ್ತೆ ಸೊ ದ ಪಾರ್ಟಿಕಲ್ ಅಟ್ ದಿಸ್ ಕಾರ್ನರ್ ಈಸ್ ಶೇರ್ಡ್ ಬೈ ಟೂ ಯೂನಿಟ್ ಸೆಲ್ಸ್ ನಾನು ಒಂದು ಲೈನಲ್ಲಿ ಬರೆದಿದ್ದೀನಿ ಎಕ್ಸ್ ಎಕ್ಸ್ ಎಸ್ಸಲ್ಲಿ ಬರ್ದೀನಿ ವೈಎಕ್ಸ್ ಎಸ್ಸಲ್ಲಿ ಡೆವಲಪ್ ಮಾಡಿ ಅದನ್ನ ಈಗ ವೈಎಕ್ಸ್ ಎಸ್ಸಲ್ಲಿ ಬರೆಯದಾಗ ಹೀಗೆ ಇಮ್ಯಾಜಿನ್ ಮಾಡ್ರಿ ಈಗ ದಿಸ್ ಪಾರ್ಟಿಕಲ್ ಬಿಲಾಂಗ್ಸ್ ಟು ಹೌ ಮೆನಿ ಯೂನಿಟ್ ಸೆಲ್ಸ್ ಒನ್ ಟೂ ತ್ರೀ ಫೋರ್ ಸೊ ಇದು ಈ ಯೂನಿಟ್ ಸೆಲ್ಗೂ ಸೇರುತ್ತೆ ಇದಕ್ಕೂ ಸೇರುತ್ತೆ ಇದು ಇದಕ್ಕೂ ಸೇರುತ್ತೆ ಸೊ ಈಚ್ ಪಾರ್ಟಿಕಲ್ ಅಟ್ ದ ಕಾರ್ನರ್ ನೌ ಬಿಲಾಂಗ್ಸ್ ಟು ಫೋರ್ ಯೂನಿಟ್ ಸೆಲ್ಸ್ ಇದು ಟೂ ಡೈಮೆನ್ಷನ್ ಸೆಲ್ ಬರೆದಿರೋ ಫಿಗರ್ ಆಯಿತು ಥರ್ಡ್ ಡೈಮೆನ್ಷನ್ ಬರೀ ಬರೆದ್ರೆ ಯೂನಿಟ್ ಸೆಲ್ನ ನಮ್ಮ ಕಡೆ ಅವ್ನು ಜೋಡಿಸ್ತಾ ಹೋದ್ರೆ ಹೀಗೆ ಇಲ್ಲಿ ಬರಿತೀನಿ ನಾನೀಗ ಎಸ್ ಸೊ ಈಗ ಇದು ಒನ್ ಟೂ ತ್ರೀ ಫೋರ್ ಫೈವ್ ಆಯ್ತು ಇನ್ನೊಂದು ಸಿಕ್ಸ್ ಬಂತು ಸೊ ಇದ್ರ ಮೇಲೆ ಬರೆದ್ರೆ ಸೆವೆಂತ್ ಬಂತು ಇದ್ರ ಮೇಲೆ ಬರೆದ್ರೆ ಏತ್ ಸೊ ಹಾಗಾದರೆ ಆಟಮ್ ಅಟ್ ಎ ಕಾರ್ನರ್ ಆಫ್ ದ ಸಿಂಪಲ್ ಕ್ಯೂಬಿಕ್ ಇಸ್ ಅದು ಇಟ್ ಬಿಲಾಂಗ್ಸ್ ಟು ಏಟ್ ಯೂನಿಟ್ ಸೆಲ್ಸ್ ಇದನ್ನು ಸ್ವಲ್ಪ ಇಮ್ಯಾಜಿನ್ ಮಾಡ್ರಿ ಇವಾಗ ಎಷ್ಟು ಸಾಧ್ಯವೋ ಅಷ್ಟು ಅರ್ಥ ಮಾಡ್ಕೊಳ್ರಿ ಅರ್ಥ ಆಗದೇ ಇರೋರು ನೀವೇ ಅಂಥದ್ದೊಂದು ಇಮ್ಯಾಜಿನ್ ಮಾಡಿ ಪ್ಲ್ಯಾನ್ ಮಾಡ್ಕೊಡ್ರಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ಅರ್ಥ ಆಗಲಿಲ್ಲ ಅಂದರೆ ಕಾಲೇಜಿಗೆ ಬಂದಾಗ ಇಫ್ ಯು ಜಸ್ಟ್ ಕಾಂಟ್ಯಾಕ್ಟ್ ಅಸ್ ವಿಲ್ ಶೋ ಯು ಹೌ ಇಟ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಇಟ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಓಕೆ ಹಾಗಾದರೆ ಇಷ್ಟೇನುಪಟ್ಕೊಳ್ರಿ ಈಗ ಆಟಮ್ ಅಟ್ ದ ಕಾರ್ನರ್ ಆಫ್ ದ ಯೂನಿಟ್ ಸೆಲ್ ಆಫ್ ಎ ಸಿಂಪಲ್ ಲ್ಯಾಟಿಸ್ ಈ ಶೇರ್ಡ್ ಬೈ ಏಯ್ಟ್ ಯೂನಿಟ್ ಸೆಲ್ಸ್ ಅದು ಎಂಟು ಯೂನಿಟ್ ಸೆಲ್ಲಿಗೆ ಸೇರುತ್ತೆ ಹಾಗಾದರೆ ಪರ್ ಯೂನಿಟ್ ಸೆಲ್ ಮೂಲೆಯಿಂದ ಎಷ್ಟು ಶೇರ್ ಬಂದಾಗ ಆಯಿತು ಒನ್ ಬೈ ಏಟ್ ಹಾಗಾದರೆ ಒಂದು ಯೂನಿಟ್ ಸೆಲ್ಗೆ ಪ್ರತಿ ಮೂಲೆಯಿಂದ ಬರುವ ಶೇರ್ ಒನ್ ಬೈ ಏಟ್ ಇದನ್ನೇನ್ಬಿಟ್ಕೊಂಡ್ಬಿಡ್ಬೇಕು ಅದು ಒಂದು ಕ್ವಶನ್ನೇ ಎಂಟ್ರೆನ್ಸ್ ಕ್ವಶನ್ ಸೊ ಕಾಂಟ್ರಿಬ್ಯೂಷನ್ ಫ್ರಮ್ ದ ಕಾರ್ನರ್ ಪರ್ ಯೂನಿಟ್ ಸೆಲ್ ಈಸ್ ಒನ್ ಬೈ ಏಟ್ ಹಾಗಾದರೆ ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸಲ್ಲಿ ಪಾರ್ಟಿಕಲ್ಸ್ ಆರ್ ಫೌಂಡ್ ಓನ್ಲಿ ಎಟ್ ದ ಏಟ್ ಕಾರ್ನರ್ಸ್ ಎಂಟು ಮೂಲೆಗಳಲ್ಲಿ ಎಂಟು ಪಾರ್ಟಿಕಲ್ಸ್ ಇದೆ ಎಂಟು ಮೂಲೆಯಲ್ಲಿ ಎಂಟು ಪಾರ್ಟಿಕಲ್ಸ್ ಇದ್ದಾಗ ನೋಡಿ ಹೀಗೆ ಇದು ಒಂದು ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್ ಹೀಗೆ ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್ ವೇರ್ ಪಾರ್ಟಿಕಲ್ಸ್ ಆರ್ ಫೌಂಡ್ ಓನ್ಲಿ ಅಟ್ ದ ಕಾರ್ನರ್ಸ್ ಪಾರ್ಟಿಕಲ್ಸ್ ಕಾರ್ನರ್ಸ್ ಅಲ್ಲಿ ಇಂಥದ್ದು ಇನ್ನೊಂದು ಈ ಕಡೆ ಇಟ್ಟರೆ ದಿಸ್ ಬಿಲಾಂಗ್ಸ್ ದಿಸ್ ಇಸ್ ಶೇರ್ಡ್ ಬೈ ಏಟ್ ಯೂನಿಟ್ ಸೆಲ್ಸ್ ಸೊ ಆದ್ದರಿಂದ ಪಾರ್ಟಿಕಲ್ ಅಟ್ ಕಾರ್ನರ್ ಇಸ್ ಶೇರ್ಡ್ ಬೈ ಏಟ್ ಯೂನಿಟ್ ಸೆಲ್ಸ್ ಹಾಗೆ ಶೇರ್ ಆದಾಗ ಶೇರ್ ಆದ ನಂತರ ಒಂದೊಂದು ಯೂನಿಟ್ ಸೆಲ್ಗೆ ಮೂಲೆಯಿಂದ ಬರುವ ಶೇರ್ ಒನ್ ಬೈ ಏಟ್ ಸೊ ಪಾರ್ಟಿಕಲ್ ಅಟ್ ದ ಕಾರ್ನರ್ ಕಂಟ್ರಿಬ್ಯೂಟ್ಸ್ ಒನ್ ಏತ್ ಅಫ್ ಇಟ್ ಅಷ್ಟು ಐಡಿಯಾ ಇಟ್ಕೊಂಡ್ರೆ ಮುಂದೆ ಹೇಳೋ ಸುಲಭ ಇದು ಲ್ಯಾಟಿಸ್ ಪಾಯಿಂಟ್ ಅಟ್ ದ ಕಾರ್ನರ್ ಇಟ್ ಈಸ್ ಶೇರ್ಡ್ ಬೈ ಏಟ್ ಯೂನಿಟ್ ಸೆಲ್ಸ್ ಹಾಗಾದರೆ ಪರ್ ಯೂನಿಟ್ ಸೆಲ್ ಇಲ್ಲಿಂದ ಬರುವ ಶೇರ್ ಎಷ್ಟು ಒನ್ ಬೈ ಏಟ್ ಇಲ್ಲಿಂದ ಬರೋ ಶೇರ್ ಒನ್ ಬೈ ಏಟ್ ಈ ಯೂನಿಟ್ ಸೆಲ್ಗೆ ಇದನ್ನು ಎಂಟು ಜನಕ್ಕೆ ಹಂಚಿದರೆ ಇದಕ್ಕೆ ಎಷ್ಟು ಬಂತು ಒನ್ ಬೈ ಏಯ್ಟ್ ಎಂಟು ಮೂಲೆಯಿಂದ ಬಂದಿದ್ದೆಷ್ಟು ಒನ್ ಬೈ ಏಟ್ ಇಂಟು ಏಟ್ ಒನ್ ಹಾಗಾದರೆ ಇದು ಒಂದು ಐಡಿಯಾ ಇಲ್ಲಿ ಮನಸ್ಸಿನಲ್ಲಿ ಸಿಂಪಲ್ ಯೂನಿಟ್ಸ್ ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸಲ್ಲಿ ಎ ಕಾರ್ನರ್ ಈಸ್ ಶೇರ್ಡ್ ಬೈ ಏಟ್ ಯೂನಿಟ್ ಸೆಲ್ಸ್ ಹಾಗಾದರೆ ಫ್ರಮ್ ದ ಕಾರ್ನರ್ ಕಾಂಟ್ರಿಬ್ಯೂಷನ್ ಟು ದ ಯೂನಿಟ್ ಸೆಲ್ ಈಸ್ ಒನ್ ಬೈ ಏಯ್ಟ್ ಅಲ್ಲೊಂದು ದೊಡ್ಡ ಹಣ್ಣಿದ್ದಂಗೆ ಮೂಲೆಯಲ್ಲಿ ಅದು ಎಂಟು ಜನಕ್ಕೆ ಹಂಚಿಕೆ ಆಗುತ್ತೆ ಒಂದೊಂದು ಯೂನಿಟ್ ಸೆಲ್ಗೆ ಬರುವ ಶೇರ್ ಇಟ್ಟು ಒನ್ ಬೈ ಏಯ್ಟ್ ಹಾಗೆ ಈಗ ಫೇಸ್ ತೊಗೊಳ್ರೂ ಈಗ ಇಲ್ಲೊಂದು ಯೂನಿಟ್ ಸೆಲ್ ಇದೆ ಪಕ್ಕದಲ್ಲಿ ಒಂದು ಯೂನಿಟ್ ಸೆಲ್ ಇದೆ ಹಾಗಾದರೆ ಎರಡು ಯೂನಿಟ್ಸ್ಗಳ ಮಧ್ಯದಲ್ಲಿ ಫೇಸ್ ಇದೆ ಫೇಸಿನ ಸೆಂಟರ್ನಲ್ಲಿ ಒಂದು ಆ್ಯಟಮ್ ಇದೆ ದಟ್ ಆಟಮ್ ಈಸ್ ಶೇರ್ಡ್ ಬೈ ಟು ಯೂನಿಟ್ ಸೆಲ್ಸ್ ಹಾಗಾದರೆ ಫೇಸಿನ ಮೇಲೆ ಏನೇ ಆಸ್ತಿ ಇದ್ರೂ ಇಟ್ ಈಸ್ ಶೇರ್ಡ್ ಬೈ ಓನ್ಲಿ ಟೂ ಯೂನಿಟ್ ಸೆಲ್ಸ್ ಸೊ ಫೇಸ್ ಸೆಂಟರ್ಡ್ ಆ್ಯಟಮ್ ಕಾಂಟ್ರಿಬ್ಯೂಟ್ಸ್ ಒನ್ ಹಾಫ್ ಆಫ್ ಇಟ್ ಟು ದ ಯೂನಿಟ್ ಸೆಲ್ ಇನ್ಮೇಲೆ ಅದು ಅಷ್ಟೇ ನೆನ್ಬಿಟ್ಕೋಬೇಕು ನಾವು ಫೇಸ್ ಸೆಂಟ್ರೆಡ್ ಆಟಮ್ ಕಾಂಟ್ರಿಬ್ಯೂಟ್ಸ್ ಹಾಫ್ ಆಫ್ ಇಟ್ ಟು ದ ಯೂನಿಟ್ ಸೆಲ್ ಕಾರ್ನರ್ಡ್ ಆಟಮ್ ಕಾಂಟ್ರಿಬ್ಯೂಟ್ಸ್ ಒನ್ ಐಥಿಟ್ ಬಾಡಿ ಸೆಂಟರ್ ಅದೆಲ್ಲಿದೆ ಆ ಯೂನಿಟ್ ಸೆಲ್ಲಿನ ಒಳಗಿದೆ ಅದನ್ನು ಬೇರೆ ಯಾರು ಶೇರ್ ಮಾಡ್ಕೊಳ್ಳಲ್ಲ ಅದು ಹೋಲ್ ಆ್ಯಂಡ್ ಸೋಲ್ ಪ್ರಾಪರ್ಟಿ ಆಫ್ ದಟ್ ಯೂನಿಟ್ ಸೆಲ್ ಇಷ್ಟು ಇದೆ ಇಟ್ಕೊಂಡ್ರೆ ನಾವು ಸುಲಭವಾಗಿ ಒಂದು ಗ್ಯಾರಂಟಿ ಕ್ವಶನ್ ಇರುತ್ತೆ ಎರಡು ಮಾರ್ಕಿಗೆ ಹೌ ಡಿ ಯು ಕ್ಯಾಲ್ಕುಲೇಟ್ ನಂಬರ್ ಆಫ್ ಪಾರ್ಟಿಕಲ್ಸ್ ಪರ್ ಯೂನಿಟ್ ಸೆಲ್ ಇನ್ ಸಿಂಪಲ್ ಕ್ಯೂಬಿಕ್ಲ್ಯಾಟಿಸ್ ಬಾಡಿ ಸೆಂಟರ್ಡ್ ಕ್ಯೂಬಿಕ್ಲ್ಯಾಟಿಸ್ ಫೇಸ್ ಸೆಂಟರ್ಡ್ ಕ್ಯೂಬಿಕ್ಲ್ಯಾಟಿಸ್ ಲೆಕ್ಕಾಚಾರ ನೋಡಿ ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್ ತಗೊಂಡ್ರೆ ಪಾರ್ಟಿಕಲ್ಸ್ ಆರ್ ಫೌಂಡ್ ಓನ್ಲಿ ಎಟ್ ದ ಕಾರ್ನರ್ಸ್ ಆಗ ಏನು ಬರೀತೀವಿ ನಂಬರ್ ಆಫ್ ಪಾರ್ಟಿಕಲ್ಸ್ ಪರ್ ಯೂನಿಟ್ ಸೆಲ್ ಲೆಕ್ಕ ಹಾಕೋದು ಹೇಗೆ ಅಂದರೆ ಅಲ್ಲಿ ಎಂಟೇ ಪಾರ್ಟಿಕಲ್ಸ್ ಇದೆ ಒಂದೊಂದು ಪಾರ್ಟಿಕಲ್ನಿಂದ ಬರುವ ಶೇರ್ ಎಷ್ಟು ಒನ್ ಬೈ ಏಯ್ಟ್ ಎಂಟು ಮೂಲೆಯಿಂದ ಒನ್ ಬೈ ಏಯ್ಟ್ ಇಂಟು ಏಯ್ಟ್ ಸೊ ನಂಬರ್ ಆಫ್ ಕಾರ್ನರ್ ಲ್ಯಾಟಿಸ್ ಪಾಯಿಂಟ್ಸ್ ನಂಬರ್ ಆಫ್ ಕಾರ್ನರ್ ಲ್ಯಾಟಿಸ್ ಪಾಯಿಂಟ್ಸ್ ಇಂಟು ಪ್ರತಿಯೊಂದು ಲ್ಯಾಟಿಸ್ ಪಾಯಿಂಟ್ ಇಂದ ಬರುವ ಶೇರ್ ಒನ್ ಬೈ ಏಯ್ಟ್ ಸೊ ನಂಬರ್ ಆಫ್ ಕಾರ್ನರ್ ಲ್ಯಾಟಿಸ್ ಲ್ಯಾಟಿಸ್ಟ್ ಪಾಯಿಂಟ್ ಇಂಟು ಒನ್ ಬೈ ಏಯ್ಟ್ ಇಸ್ ಈಕ್ವಲ್ ಟು ಒನ್ ವೆರಿ ಸಿಂಪಲ್ ಇಷ್ಟು ಬರೆದು ಬಿಟ್ರೆ ಎರಡು ಮಾರ್ಕ್ ಸೊ ಹಾಮಿ ಹೌ ಕ್ಯಾಲ್ಕುಲೇಟ್ ನಂಬರ್ ಆಫ್ ಪಾರ್ಟಿಕಲ್ಸ್ ಪರ್ ಯೂನಿಟ್ ಸೆಲ್ ಇನ್ ಸಿಂಪಲ್ ಕ್ಯೂಬಿಕ್ಲ್ಯಾಟಿಸ್ ಇನ್ನು ಬಾಡಿ ಸೆಂಟರ್ಡ್ ಕ್ಯೂಬಿಕ್ಲಾಟಿಸ್ಗೆ ಬಂದರೆ ಬಾಡಿ ಸೆಂಟ್ರಡ್ ಕ್ಯೂಬಿಕ್ಲಾಟಿಸ್ ಅಲ್ಲಿ ಎಗೈನ್ ಪಾರ್ಟಿಕಲ್ಸ್ ಆರ್ ಫೋನ್ ಅಡ್ ದಿ ಕಾರ್ನರ್ಸ್ ಜಸ್ಟ್ ಲೈಕ್ ಇನ್ ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್ ಹಾಗೆ ಈ ಲೆಕ್ಕಾಚಾರ ಸೇಮ್ ಇರುತ್ತೆ ಇದರ ಜೊತೆಗೆ ಒನ್ ಮೋರ್ ಪಾರ್ಟಿಕಲ್ ಈಸ್ ಅಟ್ ದ ಬಾಡಿ ಸೆಂಟರ್ ಆ ಬಾಡಿ ಸೆಂಟರ್ಲಿರೋದು ಅದಕ್ಕೆ ಸೇರಿದ ಆಸ್ತಿ ಅದು ಬೇರೆಯಾರಿಗೂ ಸೇರಲ್ಲ ಹಾಗಾದರೆ ಹೌ ಡ ಯು ಕ್ಯಾಲ್ಕುಲೇಟ್ ನಂಬರ್ ಆಫ್ ಪಾರ್ಟಿಕಲ್ಸ್ ಪರ್ ಯೂನಿಟ್ ಸೆಲ್ ಇನ್ ಬಿ ಸಿ ಸಿ ಲ್ಯಾಟಿಸ್ ಆಗ ಈಕ್ವೆಷನ್ ಏನು ಬರೀತೀವಿ ನಾವು ಅಂದರೆ ನಂಬರ್ ಆಫ್ ಪಾರ್ಟಿಕಲ್ಸ್ ಪರ್ ಯೂನಿಟ್ ಸೆಲ್ ಇನ್ ಬಿ ಸಿ ಸಿ ಲ್ಯಾಟಿಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಕಾರ್ನರ್ ಲ್ಯಾಟಿಸ್ ಪಾಯಿಂಟ್ಸ್ ಇಂಟು ಒನ್ ಬೈ ಏಟ್ ಇದು ಕಾಮನ್ ಫ್ಯಾಕ್ಟರ್ ಪ್ಲಸ್ नंबर आफ् बांटर्ड टिस पॉइंट्स अदीर आंट्री आटमेंगे आगे अगे इंटू वन बै एट प्लस वन नंबर आफ्न ऐटिस पॉइंट्स इंटू वन बै एट प्लस बाॉी से लैटिस पॉइंट वन एट इंटू वन बै एट वन प्लस वन टू बीसीटिस हौ मेनी याटिस पॉइंट सारी हौ मेनी पार्टिकल पर् यूनिट से ಹಮಿನಿ ಪಾರ್ಟಿಕಲ್ಸ್ ಪರ್ ಯೂನಿಟ್ ಸೆಲ್ ಎಂಟು ಮೂಲೆಯಿಂದ ಬಂದಿದ್ದು ಒಂದು ಸೆಂಟ್ರಲ್ ಇರೋದು ಒಂದು 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 ಎರಡು ಇನ್ನೊಂದು ಪ್ರಶ್ನೆ ಯಾವುದ್ರ ಬಗ್ಗೆ ಎಫ್ ಸಿ ಸಿ ಬಗ್ಗೆ ಹೌ ಡಿ ಯು ಕ್ಯಾಲ್ಕುಲೇಟ್ ನಂಬರ್ ಆಫ್ ಪಾರ್ಟಿಕಲ್ಸ್ ಪರ್ ಯೂನಿಟ್ ಸೆಲ್ ಇನ್ ಎಫ್ ಸಿ ಸಿ ಲ್ಯಾಟಿಸ್ ಅವ ತಕ್ಷಣ ಜ್ಞಾಪಕಕ್ಕೆ ಬರಬೇಕಾದ್ದೇನು ಎಫ್ ಸಿ ಸಿ ಅಲ್ಲಿ ಪಾರ್ಟಿಕಲ್ಸ್ ಆರ್ ಫೌಂಡ್ ಕಾರ್ನರ್ಸ್ ಕಾರ್ನರ್ ಲೆಕ್ಕಾಚಾರ ಇದರಲ್ಲೂ ಸೇಮ್ ಇರುತ್ತೆ ಇನ್ನೆಲ್ಲಿ ಬರುತ್ತೆ ಪಾರ್ಟಿಕಲ್ಸ್ ಫೇಸ್ ಸೆಂಟರ್ ಎಟ್ ಫೇಸ್ ಇದೆ ಒಂದು ಕ್ಯೂಬಿಗೆ ಆರು ಫೇಸ್ ಇದೆ

ಹಂಗೆ ಲೆಕ್ಕ ಹಾಕಿ ನಾವು ಬರೀದೀಗ ನಂಬರ್ ಆಫ್ ಕಾರ್ನರ್ ಲ್ಯಾಟಿಸ್ ಪಾಯಿಂಟ್ಸ್ ಎಷ್ಟು ಎಂಟು ಇಂಟು ಒನ್ ಬೈ ಏಯ್ಟ್ ಒನ್ ಆಯಿತು ಪ್ಲಸ್ ನಂಬರ್ ಆಫ್ ಫೇಸ್ ಸೆಂಟರ್ ಲ್ಯಾಟಿಸ್ ಪಾಯಿಂಟ್ಸ್ ಆರು ಫೇಸಲ್ಲಿ ಆರಿದೆ ಇಂಟು ಒನ್ ಬೈ ಟು ತ್ರೀ ತ್ರೀ ಪ್ಲಸ್ ಒನ್ ಫೋರ್ ಎಂಟು ಮೂಲೆಯಿಂದ ಬಂದಿದ್ದು ಒಂದು ಆರು ಫೇಸಿಂದ ಬಂದಿದ್ದು ಮೂರು ಮೂರು ಒಂದು ನಾಲ್ಕು ಹಾಗಾದರೆ ಎಫ್ ಸಿ ಸಿ ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್ ಅಂತ ಅಂದಾಗ ನಂಬರ್ ಆಫ್ ಪಾರ್ಟಿಕಲ್ಸ್ ಪರ್ ಯೂನಿಟ್ ಸೆಲ್ ನಾಲ್ಕು ಬಿ ಸಿ ಸಿನಲ್ಲಿ ಎರಡು ಸಿಂಪಲ್ ಕ್ಯೂಬಿಕ್ ಲಟೀಸ್ ಅಲ್ಲಿ ಒಂದು ಸೊ ಇದನ್ನು ನೆನಪಿಟ್ಟುಕೊಂಡು ಈ ಲೆಕ್ಕಾಚಾರ ಸುಲಭವಾಗಿ ಬರೀ ಕಲ್ತು ಬಿಟ್ಟರೆ ಡೆಫಿನೆಟ್ಲಿ ಸಾಲಿಡ್ ಚಾಪ್ಟರ್ನಲ್ಲಿ ಟೂ ಮಾರ್ಕ್ಸ್ ಗ್ಯಾರಂಟೀಡ್ ಎಸ್ ಇದಾದ ಮೇಲೆ ಈಗ ನಾವು ಈ ಅರೇಂಜ್ಮೆಂಟ್ ಅರ್ಥ ಮಾಡ್ಕೊಳ್ಬೇಕು ಹೇಗೆ ಒಂದು ತ್ರೀ ಡೈಮೆನ್ಷನಲ್ ಅರೇಂಜ್ಮೆಂಟ್ ಬೈ ಸ್ಟೆಪ್ ಅರ್ಥ ಮಾಡ್ಕೊಳ್ತಾ ಹೋಗಬಹುದು ವಿಜುವಲೈಸ್